ರೈತ ಬಾಂಧವರೇ ನಮಸ್ಕಾರ. ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಮುದುಗ್ನೂರು. ಸೊ ನಮ್ಮ ಸೀನಣ್ಣ ಅವರು ಅನುಭವಿ ರೈತರು, ಜೊತೆಗೆ ಒಂಥರ ನಮಗೆ ಅನ್ನ ನೀಡಿದಂಥ ಅನ್ನದಾತರು. ಸೊ ಇವತ್ತು ಅವ್ರ ಜಮೀನ್ ಹತ್ರ ಬಂದಿದ್ದೀವಿ ಸರ್. ಎಷ್ಟು ಎಕರೆ ಐತೆ ಸರ್ ಇದು? 5 ಎಕರೆ ಐತೆ. ಸೊ ಶುಂಠಿಯಲ್ಲಿ ನಾನು ಅತಿ ಹೆಚ್ಚು ಯಾರಿಂದಲಾದರೂ ಕಲ್ತಿದ್ದೀನಿ ಅಂತ ಅಂದರೆ ಅದು ಸೀನಣ್ಣ ಅವರಿಂದ. ಸೊ ಇವತ್ತು ಅವರ ಅನುಭವದಲ್ಲಿ ಸರ್, ನಿಮ್ಮ ಅನುಭವದಲ್ಲಿ ಹೈಯೆಸ್ಟ್ ಇಳುವರಿ ಅಂತ ನೀವು ತೆಗ್ದಿರೋದು ಒಂದು ಎಕರೆಗೆ? ನಂದು 680 ಗಂಟೆ ತೆಗ್ದಿದ್ದೀನಿ. 680 ಚೀಲದವರೆಗೂ ತೆಗ್ದಿದ್ದಾರೆ, ಅಂದರೆ 60 ಕೆಜಿ. ನೀವು ಬೆಳೆಯೋ ತಳಿ ಸರ್? ರಿಗೋಡಿ. ರಿಯೋಡಿ ಜನರು ಅಥವಾ ರಿಗೋಡಿ. ಸೊ ಅತಿ ಹೆಚ್ಚಾಗಿ ರಿಗೋಡಿ ಬೆಳೀತಾರೆ. ಸೊ ಈ ಭಾಗದಲ್ಲಿ ಸೀನಣ್ಣ ಅಂದರೆ ಎಲ್ಲರಿಗೂ ಗೊತ್ತು ಸರ್. ಈಗ ಚಲ ಬೆಳಿಬೋದು, ಹಿಮಾಚಲ ಇಳುವರಿ ಕಮ್ಮಿ. ಹಾಂ, ಅದು ಮಡಗಿ ಮಾರೋರಿಗೆ ತೊಂದರೆ ಇಲ್ಲ. ಹ್ಞೂ, ಮತ್ತೆ ಅದು ಇಳುವರಿ ಕಮ್ಮಿ. ಒಂದೊಂದು ವರ್ಷ ರೈಟ್ ಇರ್ತಾವ, ಒಂದೊಂದು ವರ್ಷ ರೈಟ್ ಇರಲ್ಲ. ಹಿಮಾಚಲ ಅಂದ್ರೆ ಅದು ಡ್ರೈಗ್ ಜಾಸ್ತಿ ಹೋಗುತ್ತಲ್ಲ. ಡ್ರೈಗ್ ಅಂದ್ರೆ ಅದು ಒಣ ಶುಂಠಿಗೆ ಹೋಯ್ತದೆ. ಹ್ಞೂ, ಒಣ ಶುಂಠಿಗೇನೆ ಚುಕ್ಕಗೆ. ಹ್ಞೂ. ಸೊ ಈಗ ನಿಮ್ಮ ಹತ್ರ ಕೇಳೋದಾರೆ, ಈ ವರ್ಷ ನನಗೆ ಸಿಕ್ಕಿರೋಂತ ರೈತರೆಲ್ಲ ಹೊಸ ರೈತರು ಸರ್, ಅವ್ರಿಗೆ ಏನೇನು ಗೊತ್ತಿಲ್ಲ, ಉಳುಮೆ ಹೆಂಗ್ ಮಾಡಿಸ್ಬೇಕು ಅಂತಲೂ ಕೇಳ್ಬಿಟ್ಟು ಮಾಡಿಸಿದ್ದಾರೆ. ಸೊ ಹಾಗಾಗಿ ಪೂರ್ತಿ ಮಾಹಿತಿ ಅಪ್ ಟು 6 ತಿಂಗಳವರೆಗೂ ಶುಂಠಿ ಯಾವ ರೀತಿ ಬೆಳಿಬೇಕು, ಉಳುಮೆ ಏನೇನು ಮಾಡ್ಕೋಬೇಕು, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳ್ಕೊತಿದ್ದೀನಿ. ಸರ್, ನಾವೇನು ಮಾಡ್ತೀವಿ ಅಂದರೆ ಅಕ್ಟೋಬರ್, ಅಕ್ಟೋಬರ್ಗೆ ಎಲ್ಲ ಬೆಳೆ ಖಾಲಿ ಇದ್ದರೆ, ಬೆಳೆ ಖಾಲಿ ಆದಾಗ ನಾನೇನು ಮಾಡ್ತೀನಿ ಅಂದರೆ ಖಾಲಿ ಭೂಮಿಗೆ ಸೆಣ್ಬೆರ್ಸಿತೀನಿ. ಸೆಣ್ಬೆಳ್ದು ಅದನ್ನು ಸಿಂಗಲ್ ನೇಗಿಲು ಹೊಡೆದು ಅದನ್ನ ದಬಾಕಿ, ಸೆಣಬು ಅಂದರೆ ಸೆಣಬು ಬಂದಮೇಲೆ ಅದು ಮೊಗ್ಗಾಗ ಲೆವೆಲಲ್ಲೇ ಮುಗ್ಸಾಕ್ಬಿಡ್ತೀವಿ. ಹೂ ಬಿಡ ಅಂತ ಹೂ ಬಿಟ್ರೆ ಹೋಯ್ತು, ಅದು ಸೆಣಬು ನಾರು ಬಂದ್ಬಿಡ್ತದೆ. ಹಂಗಾಗಿ ನಾನೇನು ಮಾಡ್ತೀನಿ, ಮೊಗ್ಗಿನ ಟೈಮಲ್ಲಿ ಸಿಂಗಲ್ ನೇಗಿಲು ಹೊಡೆದು ದಬಾಕ್ತೀವಿ, ಭೂಮಿಗೆ ಒಳ್ಳೆ ಗೊಬ್ಬರ ಆಯ್ತದೆ. ಆಮೇಲೆ ಏನು ಮಾಡ್ತೀವಿ, ಒಂದು 2 ತಿಂಗಳು ಬಿಟ್ಟು 5 ನೇಗಿಲು ಹೊಡಿತೀವಿ. 5 ನೇಗಿಲು ಹೊಡೆದು ಹಂಗೇನೆ ಚೆಂದಾಗಿ ಡ್ರೈ ಮಾಡ್ತೀವಿ ಭೂಮಿ, ಒಂದು ಡ್ರಾಪ್ ನೀರು ಕೊಡಲ್ಲ. ಕೊನೆಗೆ ಅದನ್ನು ಎಪ್ಪಿದ್ರೂ ಅದು ಉಡಿ ಮಾಡಬೇಕು ಅಂದ್ರೂ ರೋಟ್ರಿ ಹೊಡೆದೇ ಉಡಿ ಮಾಡೋದು, ನೀರಂತೂ ಯಾವುದೇ ಕಾರಣಕ್ಕೂ ಸೋಕ್ಸಲ್ಲ. ಆಮೇಲೆ ಏನು ಮಾಡ್ತೀವಿ, ಎಲ್ಲ ಆದಮೇಲೆ ರೋಟ್ರಿ ಹೊಡಿತೀವಿ, ರೋಟ್ರಿ ಹೊಡೆದು ಸಾಲು ಹೊಡೆದು ಅದು ಕೋಳಿ ಗೊಬ್ಬರ ಹಚ್ಕೊಂಡು ಆಮೇಲೆ ಇಟಾಚಿ ಕೆಲಸ ಮಾಡಿಸ್ಕೊತೀವಿ. 20 ಅಡಿ ಟ್ರಂಚು, ಯಾಕೆಂದ್ರೆ ನಮ್ಮಲ್ಲಿ ಮಳೆ ಜಾಸ್ತಿ, ಟ್ರಂಚ್ ಬೇಕೇ ಬೇಕು. ಟ್ರಂಚ್ ಕೊಟ್ಟಿಲ್ಲ ಅಂತ ಅಂದರೆ ಈ ಕಡೆ ಎಲ್ಲ ನೀರು ಹಿಡಿದು ಬಿಡ್ತಾರೆ. ಅದು ಕೊಟ್ಕೊಂಡು ಏನು ಮಾಡ್ತೀವಿ, ಬೆಡ್ ಮಾಡ್ಕೋತೀವಿ. ಅಂದರೆ ಈಗ ಜನಗಳ ಕೈಲಿ ಬೆಡ್ ಮಾಡಿಸ್ಕೋತೀವಿ, ಇಟಾಚಿ ಹೊಡೆದಾದ್ಮೇಲೆ ಅದನ್ನು ಲೆವೆಲ್ ಮಾಡಿಸಿ ಬೆಡ್ ಮಾಡಿಸ್ಕೊಂಡು ಆಮೇಲೆ ಒಂದು ಭೂಮಿ ಪವರ್, ಗ್ರೀನ್ ಪ್ಲಾನೆಟ್ ಅವ್ರದ್ದು ಭೂಮಿ ಪವರ್ನ ಅದನ್ನ ಗುಳಿಗೆ ಕೊಡ್ತೀವಿ. ಗುಳಿಗೆ ಕೊಟ್ಟು ಶುಂಠಿ ಬೀಜ ನಾಟಿ ಮಾಡ್ತೀವಿ. ಮತ್ತು ಶುಂಠಿ ಬೀಜಕ್ಕೆ ಬೀಜ ಔಷಧಿ ಹೆಜ್ಜೋದು ಎಲ್ಲ ಮುಂದಾಗ ಹೆಜ್ಜೆ ಮಾಡಿಕೋತಾರೆ. ನಾನೇನಾದರೂ ನಾಳೆ ನಾಟಿ ಮುಗೀತದೆ ಅಂದರೆ, ನಾಳೆ ನಾಟಿ ನಡೀತದೆ ಅಂದರೆ ಇವತ್ತು ಹೆಜ್ಜೋದು. ಯಾವುದು ಸ್ಪ್ರಿಂಟು, ಒಂದು ಎಕಲಕ್ಸ್, ಒಂದು ಇದು ಬ್ಯಾಕ್ಟೀರಿಯಾ, ಮೂರು ಸೇರಿಸಿ. ಅಂದರೆ ಉಳುಮೆ ಈಗ ರೋಟ್ ರೋಡಿಸ್ತೀರಲ್ಲ ಸರ್, ರೋಟ್ ರೋಡಿಸಿದ್ಮೇಲೆ ಸಿಂಗಲ್ ಚಿಸೆಲ್ ಅಂತ ಕರೀತಾರಲ್ಲ, ಸಿಂಗಲ್ ನೇಗಿಲು ಹಾಕಿಸ್ತೀರಾ? ಇಲ್ಲ ಇಲ್ಲ, ರೋಟ್ರಿ ಹೊಡೆದ್ರೆ ಸಿಂಗಲ್ ನೇಗಿಲು ಫಸ್ಟ್ ಹೊಡೆದು ಬಿಟ್ಟಿರ್ತಲ್ಲ, ಅವಶ್ಯಕತೆ ಇರಲ್ಲ. ಅಂದರೆ ಇದಕ್ಕೇನೆ ಸಿಂಗಲ್ ನೇಗಿಲು ಹೊಡಿತೀರಾ? ಸೆಣಬು ನಿಂತಿದ್ದಾಗಲೇ ಸಿಂಗಲ್ ನೇಗಿಲು, ಸಿಂಗಲ್ ನೇಗಿಲು ಹೊಡೆಸಿದ್ಮೇಲೆ 5 ನೇಗಿಲು ಹೊಡಿಸ್ತೀರಾ, ರೋಟ್ರಿಗೆ ಹೋಗ್ತೀರಾ ಡೈರೆಕ್ಟು? ಮತ್ತೆ ರಾಗಿ ಹಾಕೋದು ಹೊಲದಲ್ಲಿ ಯಾವುದೇ ಕಾರಣಕ್ಕೂ ಶುಂಠಿ ಬರಲ್ಲ. ಹಾಂ, ನಿಮ್ಮನ್ನು ಬೇರ್ ಹಾಂ 100ಕ್ಕೆ 1-2% ಪಾಸ್ ಆಗ್ಬೋದು ಅಷ್ಟೇ. ಅದು ಯಾರೋ ದನಿ ಗೊಬ್ಬರ ಹೊಡೆದು ತಾಕತ್ ಮಡಗಿ ರಾಗಿ ಆಗಿರೋದಲ್ಲ, ಅಂಥವ್ರದ್ದು ಪಾಸ್ ಆಗ್ಬೋದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ರಾಗಿ ಹಾಕಿದ ಹೊಲದ ಸುಟ್ಟಿ ಬರಲ್ಲ. ಅದಕ್ಕೋಸ್ಕರ ನಾನು ಮುಂದೆ ಮಾಡ್ಕೊಬಿಡೋದು, ನಾನು 6 ತಿಂಗಳು ಮುಂದೆ ಮಾಡ್ಕೋತೀನಿ ಜಮೀನ. 6 ತಿಂಗಳು ಮುಂದೆ ಅವ್ರಿಗೆ ಮಾಡ್ಕೊಳ್ಳಲ್ಲ ಭೂಮಿ, ಒಂದು 6 ತಿಂಗಳು ಮುಂದೆ ಮಾಡ್ಕೋತೀನಿ. ಮುಂದೆ ಮಾಡ್ಕೊಂಡು ಅದನ್ನು ಅದ ಮಾಡ್ಕೊಳ್ಳೋದು ಭೂಮಿ. ಆಮೇಲೆ ಏನು ಮಾಡ್ತೀವಿ, ನಾಟಿ ಟೈಮಲ್ಲಿ ಗುಳಿಗೆ ಹೊಡೆದ್ಬಿಟ್ಟು ಇದು ಭೂಮಿ ಪವರ್ ಕೊಟ್ಕೊಂಡು ಶುಂಠಿ ಹಾಕ್ಕೊಂಡು ಮೇಲ್ಗಡೆ ಸಮೃದ್ಧಿ ಕೊಡ್ತೀವಿ. ಸಮೃದ್ಧಿ ಕೊಟ್ಟು ಅದರ ಮೇಲೆ ಮಣ್ಣು ಮುಚ್ಚೋದು ಕೂದಲಲ್ಲಿ, ಗುಳಿಗೆ ಮದ್ದು ಮಣ್ಣು ಮುಚ್ಚಿ ಲೆವೆಲ್ ಮಾಡಿಸ್ತೀವಿ. ಎಣ್ಣೆಕಾಯಿ ಎಣ್ಣೆಕಾಯಿ ಮಾತ್ರ ಸೋಗು ಮೇಯ್ನು ಶುಂಠಿಗೆ, ಈ ಕಬ್ಬು ಸೋಗೋದಲ್ಲ ಮಂದ ಕೊಟ್ಟಷ್ಟು ಒಳ್ಳೇದು. ಮಂದ ಕೊಟ್ಟಷ್ಟು ಗಿಡ ಮೊಳಕೆ ಬರ್ತದಲ್ಲ ದಪ್ಪ ಬರ್ತದೆ, ತೆಳ್ಳಿಯಾದಾಗ ಏನು ಮಾಡ್ತದೆ ಸೀದು ಬಿಡ್ತದೆ. ಭೂಮಿ ಕಾಯ್ದಿರ್ತಲ್ಲ, ಬಿಸಿಲು ಜಾಸ್ತಿ ಅಲ್ಲ, ಸೀದು ಬಿಟ್ಟಿರ್ತದೆ. ಸೀದ್ರೆ ಬೆಳ್ಳಿ ಬೆಳಗ್ಗೆ ದಾಟ್ಬಿಡ್ತಾ ಇದ್ರೆ ಅಷ್ಟೊಂದು ಆರೋಗ್ಯವಾಗಿರಕ್ಕಿಲ್ಲ. ನಮ್ದಂತೂ ಈ ಥರ ಬೆಳೆಯಲ್ಲಿ ಇಲ್ಲಿವರೆಗೆ
ಒಂದ್ ವರ್ಷನೂ ಲಾಸ್ ಬಂದಿಲ್ಲ. ಲಾಸ್ ಬಂದದ ಏನಂದ್ರೆ ರೈಟ್ ಇಂದ ಲಾಸ್ ಬಂದಿವಿ, ಬೆಳೆಯಲ್ಲಂತೂ ಲಾಸ್ ಬಂದಿಲ್ಲ. ಬೆಳೆ ಅವರೇಜ್ 500 ಚೀಲದ ಮೇಲೆ, 500 ಮೇಲೆ ಇರ್ತದೆ ಅವರೇಜ್. ಒಂದ್ 450 ಇರ್ತದೆ ಎಲ್ಲ ಯಾಕಡೆ ಅಂದ್ರೆ ಯಾವ್ದೋ ಒಂದ್ ಮೂಲೆಯಲ್ಲಿ ಕಂಡ ಮಾದ್ರೂ ಒಂದ್ 450 ಅವರೇಜ್ ಅಲ್ಲಿ ಇರ್ತದೆ. ಈಗ ನಂದು ಇವಾಗ ಹಾಕಿದ್ದೀನಿ ಅದೆಲ್ಲ 600 ಅದೇ ಬೆಕ್ಕದಲ್ಲಿ ಇವಾಗ ಕಿತ್ತಿದ್ದೀನಿ, ಅವೆಲ್ಲ 400 ಬಂದವೆ. ಒಂದ್ ಕಡೆ 400 ಬಂದವೆ, ಒಂದ್ ಕಡೆ 450 ಬಂದವೆ. ಕಿತ್ತಿರೋದು ಕಂಡಮೀರದ್ ಕಿತ್ತಿದೆ, ಕಂಡಮೀರ ಬೆಳೆ ಕಿತ್ತು ಕೊಟ್ಬಿಡ್ತೀನಿ ಫಸ್ಟ್ ಯಾವಾಗ್ಲೂ ಚೆನ್ನಾಗಿರೋದು ಇಟ್ಕೋತೀನಿ. ಈಗ ಬೀಜೋಪಚಾರಕ್ಕೆ ನೀವು ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, 20 ದಿನ ಮುಂಚೆನೆ ಬೀಜೋಪಚಾರ ಮಾಡ್ತಾರೆ. ಈಗ ನೀವು ಶುಂಠಿ ಜಾಗದಿಂದ ಕಿತ್ಕೊಂಡ್ಬಂದವರು ಒಂದ್ ಕಡೆ ಲಾಟ್ ಹಾಕ್ತೀರಾ? ನಾವು ಶುಂಠಿ ಕಿತ್ಕೊಂಡ್ಬಂದ್ಬಿಟ್ಟು ಒಂದ್ 5 ದಿನ ಲಾಟ್ ಹಾಕ್ತೀನಿ. ಲಾಟ್ ಹಾಕ್ಬಿಟ್ಟು ಬೀಜ ಮುರಿಸ್ತೀನಿ, ಬೀಜ ಮುರಿಸ್ಬಿಟ್ಟು ಚೀಲಕ್ಕೆ ಹಾಕ್ಬಿಡ್ತೀನಿ. ಚೀಲಕ್ಕೆ ಹಾಕ್ಬಿಟ್ಟು ಮಡಗ್ಬಿಟ್ಟು ನಾನು ನಾಟಿ ಯಾವಾಗ ಮಾಡ್ತೀನಿ, ನಾಳೆ ನಾಟಿ ಅಂದ್ರೆ ಇವತ್ತು ಹಜ್ಜದು. ಇವತ್ತು ಔಷಧಿ ಹಚ್ಚೀರಾ? ಇವತ್ತು ಔಷಧಿ ಹಜ್ಜಿ ಟ್ರ್ಯಾಕ್ಟರ್ಗೆ ಎರ್ಸ್ಕೊಂಡಿರ್ತೀನಿ. ಅಂದ್ರೆ ಈಗ ಶುಂಠಿ ಮುರಿದು ಚೀಲ ಕಟ್ಟಿರಲ್ಲ ಅವಾಗ ಏನು ಮಾಡಲ್ಲ? ಅವಾಗ ಹೆಜ್ಜಲ್ಲ, ಅವಾಗ ಏನು ಔಷಧಿ ಹೆಜ್ಜಲ್ಲ. ನಾಳೆ ಹಾಕ್ತೀನಿ ಅಂದ್ರೆ ಇವತ್ತು ಔಷಧಿ ಹಚ್ಚೀರಾ? ಓಕೆ ಓಕೆ. ಯಾಕೆ ಆ ರೀತಿ ಮಾಡ್ಕೊಂತೀರಾ ಅಂತ ಕೇಳ್ಬೋದಾ? ಯಾಕೆ ಆ ರೀತಿ ಅಂತಂದ್ರೆ ಈಗ ಮೊಳಕೆ ಬಂದ್ಬಿಡ್ತದೆ, ಸ್ಪ್ರಿಂಟ್ ಕೊಟ್ಟಾಗ ಮೊಳಕೆ ಬಂದಿರ್ತದೆ. ನಾವು ಅಲ್ಲಿಂದ ತಂದಿಲ್ಲ ಹಾಕ್ತಿವಲ್ಲ, ಮೊಳಕೆ ಮುರಿದೋಯ್ತದೆ. ಮೊಳಕೆ ಮುರಿದಾದ ಪ್ರಯೋಜನ ಏನು? ಮುಂದಾಗಿದ್ದು ಎಲ್ಲಾರ್ದು 18-25 ದಿನ ಕೂಡ್ತವೆ ಶುಂಠಿ. ನಾನು ಈಗ ನಾಟಿ ಮಾಡಿದ್ದೀನಿ, ನಾಟಿ ಮಾಡಿ ಈಗ 5 ದಿನ ಆಗೈತೆ. ನೀವಿನ 15 ದಿನಕ್ಕೆ ಬನ್ನಿ, ಮೊಳಕೆ ಕೊಡ್ತೀನಿ. 15 ದಿನಕ್ಕೆ ಮೊಳಕೆ ಬಂದ್ಬಿಡುತ್ತೆ. ಅಂದ್ರೆ ಈಗ ನೀವು ಶುಂಠಿ ತಂದಾರು ಮುರಿದಿದ್ದು ಒಂದ್ 20 ದಿನ ಇಡ್ತೀರಾ ಚೀಲದಲ್ಲಿ? ಒಂದ್ ತಿಂಗಳು ಮುರಿದ್ ಬಿಟ್ಟು 1 ತಿಂಗಳು ಔಷಧಿ ಬೀಜೋಪಚಾರ ಏನು ಮಾಡಲ್ಲ. ನಾಳೆ ನಾಟಿ ಅಂದ್ರೆ ಇವತ್ತೇ ಔಷಧಿ, ಇವತ್ತೇ ಔಷಧಿ ಹಚ್ಚೋದು. ಬಿತ್ತನೆ ಶುಂಠಿ, ಈಗ ಬಿತ್ತನೆ ಶುಂಠಿ ಅಂತ ಬಂದ್ರೆ ಬಿತ್ತನೆ ಶುಂಠಿ ಆಯ್ಕೆ ಯಾವ ತರ ಮಾಡ್ಕೋಬೇಕು ರೈತರು? ಬಿತ್ತನೆ ಶುಂಠಿ ಆಯ್ಕೆ ಅಂದ್ರೆ ಸರ್, ಅದು ನಾವ್ ಯಾವಾಗ್ಲೂ ಈ ಹಾನೆ ಹೋಟೆಲ್ ಹಾನೇನೆ ಹುಟ್ಟೋದು, ಆಡ್ಮರಿ ಹೋಟೆಲ್ ಆಡ್ಮರಿನೆ ಹುಟ್ಟೋದು. ಆಡ್ಮರಿ ಹೋಟೆಲ್ ಹಾನೆ ಹುಟ್ಟಕ್ ಸಾಧ್ಯ ಇಲ್ಲ. ಹೇಳ್ತಾರೆ ದಪ್ಪ ಆಗ್ಬಿಡ್ತು ಶುಂಠಿ ಅಂತ. ಯಾವಾಗ್ಲೂ ಮೂಪು ಈ ಶುಂಠಿ ತುದಿ ಇರ್ತದಲ್ಲ, ದಪ್ಪ ಇರ್ಬೇಕು. ದಪ್ಪ ಇದ್ದಾಗ ಮೊಳಕೆನೂ ನೀಟಾಗಿ ದಪ್ಪ ಬರ್ತದೆ. ಈ ಸಣ್ಣ ಸಣ್ಣದೆಲ್ಲ ತಗೋಬಿಡೋದು, ಅದು ಸಣ್ಣಗೆ ಹುಟ್ಟೋದು, ಅಷ್ಟೊಂದು ಇಳುವರಿ. ಕೆಲವರು ದಪ್ಪೇನೆ ಶುಂಠಿ ಬೀಜಕ್ಕೆ ಬಳಸಬಾರ್ದು ಅಂತಾರಲ್ಲ, ಅದೇ ಒಳ್ಳೇದು. ಅದೇ ಒಳ್ಳೇದು, ನಾನು ಅದೇ ಹೇಳ್ತಾನಲ್ಲ, ಹಾನೆ ಹೋಟೆಲ್ ಆನೇನೆ ಹುಟ್ಟೋದು. ಆಡ್ಮರಿ ಹುಟ್ಟದ ಇಲ್ಲ, ಆಡ್ಮರಿ ಹೋಟೆಲ್ ಆನೆ ಹುಟ್ಟದ ಅಷ್ಟೇ. ಶುಂಠಿದು ಬಿತ್ತನೆ ತಾಯಿ ಆಯ್ಕೆ ಹೆಂಗಿರುತ್ತೋ ಮಕ್ಕಳಂಗೆ, ಭೂಮಿ ಆಯ್ಕೆ. ಎರಡನೇದು ಬೀಜದ ಆಯ್ಕೆ. ಭೂಮಿ ಆಯ್ಕೆಯಲ್ಲಿ ಏನೇನು ಗಮನಿಸ್ಬೇಕು ರೈತರು? ಕೆಲವ ಒಂದ ಫಲವತ್ತಾದ ಭೂಮಿ ಹುಡುಕ್ಬೇಕು. ಕೆಲವು ಮರಳು ಭೂಮಿ ಇರ್ತವೆ, ಮರಳು ಭೂಮಿಲೂ ತಕ್ಕದ ಭೂಮಿ ಇರ್ತವೆ. ಉಜ್ಜುರು ಭೂಮಿಲಿ ಈ ಸಣ್ಣ ಮರಳಂಗ್ ಇರ್ತಾವಲ್ಲ, ಅದ್ರ ಶುಂಠಿ ಬರಲ್ಲ. ಫುಲ್ ಸಣ್ಣ ಮರಳು ಬರಲ್ಲ, ಏನ್ ಕೊಟ್ರು ಬರಲ್ಲ. ಅದ್ರಲ್ಲಿ ಕೆಬ್ಬೆ ಹೊಲದಲ್ಲಿ ಹಂಟ್ ಕೆಬ್ಬೆ ಇರ್ತಾವಲ್ಲ, ಅದು ಇನ್ನೂ ಸೂಪರ್ ಆಗುತ್ತದೆ. ಕೆಬ್ಬೆಲಿ ಕಮ್ಮಿ, ಹಂಟ್ ಕೆಬ್ಬೆಲಿ ಸೂಪರ್ ಶುಂಠಿ. ಹಂಟ್ ಕೆಬ್ಬೆಲಿ ಸೂಪರ್. ಓಕೆ, ಈಗ ಹಂಗಾದ್ರೆ ಬೀಜೋಪಚಾರ ನೀವು ಆಮೇಲೆ ಮಾಡ್ಕೊಂಡು ಹಾಕೊಂತೀರಾ, 15 ದಿನದ ಹೊತ್ತಿಗೆ ನಿಮ್ದು ಮೊಳಕೆ ಬಂದ್ಬಿಡುತ್ತೆ. ತೋರಿಸ್ತೀನಿ, ನೋಡಿದಿವಲ್ಲ ನಾವೇನು, 15 ದಿನಕ್ಕೆ ತೋರಿಸ್ತೀನಿ ಬನ್ನಿ. ಇವತ್ತೇ ಡೇಟ್ ಬರ್ಕೊಳ್ಳಿ, ಇನ್ನು 15 ದಿನಕ್ಕೆ ಮೊಳಕೆ ಕೊಡಿಲ್ಲ, ಶುಂಠಿ ಇಲ್ಲ ಬೆಳೆಯಲ್ಲ. ನೀರು ಅಷ್ಟೇ, ನೀರನ್ನು ಈಗ ನಾವು ನಾಟಿ ಮಾಡಿದ್ಮೇಲೆ ಒಬ್ಬೊಬ್ರು ನೀರು ಅದೇನ್ಬಿಟ್ಟು ಬಿಗ್ಗೆ ಕೊಡ್ತಾರೆ, ಅದೇನು ಪ್ರಯೋಜನ ಇಲ್ಲ. ಎಷ್ಟು ಕೊಡಬೇಕು ನೀರು ಹಂಗಾದ್ರೆ? ನೀರು ಈಗ ನಾನು ಇವು ಟರ್ಬೋ ಸೈನ್ ಇದು ಸೈನ್ ಟರ್ಬೋ, ಸೈನ್ ಟರ್ಬೋದಲ್ಲಿ ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ಟ್ರಿಪ್ ಅಲ್ಲಿ 2-2 ಗಂಟೆ ಕೊಡ್ತೀನಿ ನಾಟಿ ಆದ್ಮೇಲೆ. ಆಮೇಲೆ ಮಾಡ್ತೀನಿ ನೆಕ್ಸ್ಟ್ ಟ್ರಿಪ್ಗೆ ಇನ್ನು 1.5-1.5 ಗಂಟೆ ಮೇಲೆ ಕೊಡೋದು. 1.5-1.5 ಗಂಟೆ ಈಗ ಕೊಟ್ಟಿದ್ದೀನಿ ಇವತ್ತು, ಇನ್ನು ನಾಳೆ ಕೊಡಲ್ಲ, ನಾಡಿ ಸಾಯಂಕಾಲದಿಂದಾನೆ ಕೊಡೋರು. ಸ್ವಲ್ಪ ಅದು ಸ್ವಲ್ಪ ಭೂಮಿ ಕಾಯ್ಬೇಕಲ್ವ, ಅತಿ ಶೀತ ಆಗ್ಬಿಟ್ರೆ ಶುಂಠಿ ಊಟ. ಅಂದ್ರೆ ಹುಟ್ಟೋವರೆಗೂ ಯಾವ ರೀತಿ ಅಂದ್ರೆ ಎಷ್ಟೆಷ್ಟು ಗಂಟೆ ಕೊಡಬೇಕು? 1.5-1.5 ಗಂಟೆ ಕೊಡೋದು ಈ ಟರ್ಬೋ ಶೈನ್ ಅಲ್ಲಿ. ಇನ್ನೊಂದು ಬಟರ್ಫ್ಲೈ ಐತಲ್ಲ ಅದು 1 ಗಂಟೆ ಸಾಕು. ಬಟರ್ಫ್ಲೈ ಅಲ್ಲಿ 1 ಗಂಟೆ ಸಾಕು. ಈ ಟರ್ಬೋ ಶೈನ್ ಆದ್ರೆ 1.5 ಗಂಟೆ, ಒಂದಿನ ಬಿಟ್ಟು ಒಂದಿನ, 3 ದಿನಕ್ಕೆ ಒಂದ್ಸಲ. 3 ದಿನಕ್ಕೆ ಒಂದ್ಸಲ, 2 ದಿನ ಗ್ಯಾಪ್ ಇರಬೇಕು. ಮಧ್ಯ 2 ದಿನ ಇವತ್ತು ನೀರು ಕೊಟ್ಟಿರಾನೆ, ನಾಳೆ ನಾಡಿದ್ದು ಕೊಡಲ್ಲ, ಆಚೆ ನಾಡಿದ್ದು ಕೊಡ್ತೀರಾ? ಆಚೆ ನಾಡಿದ್ದು ಬೆಳಿಗ್ಗೆನೆ ಕೊಡ್ತೀನಿ. ಆಚೆ ನಾಡಿದ್ದು ಬೆಳಿಗ್ಗೆನೆ ಕೊಡ್ತೀರಾ? ಓಕೆ. ಹುಟ್ಟೋವರೆಗೂ ಆ ರೀತಿ ಕೊಡ್ತೀರಾ? ಹುಟ್ಟಿದ್ಮೇಲೆ? ಹುಟ್ಟಿದ್ಮೇಲೆ ಅಂದ್ರೆ ಸರ್ ಅದು ಗ್ರೀನ್ನೆಸ್ ಮೇಲೆ ಡಿಪೆಂಡ್ ಮಾಡ್ತೀವಿ ನಾವು. ಸ್ವಲ್ಪ ವೈಟ್ ಮಾಡಿದ್ರೆ ನೀರು ಕಮ್ಮಿ ಮಾಡ್ತೀವಿ. ನೀರು ಆಗ್ಲೂ ನೀರು ಹೆವಿ ಕೊಟ್ಟಾಗನೇ ಅದು ಗಿಡ ಸ್ವಲ್ಪ ವೈಟ್ ಬರೋದು. ಯಾವ್ದಂದ್ರೆ ಹೆವಿ ನೀರು ಕೊಡ್ತೀವಲ್ಲ ಅವಾಗ, ನಾವು ಅವಾಗ್ಲೂ ಕರೆಕ್ಟಾಗಿ ನಾವು ಭೂಮಿ ಹಾರದಂಗೆ ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಗ್ರೀನ್ನೆಸ್ ಇರ್ತದೆ. ಅಂದ್ರೆ ಅತಿ ನೀರು ಜಾಸ್ತಿ ಆದ್ರೂ ಅತಿ ಕಡಿಮೆ ಏನ್ ಕಡಿಮೆ ಆದ್ರೆ ಬಸ್ಟ್ ಆಯ್ತದೆ. ಅತಿ ಜಾಸ್ತಿ ಆದ್ರೆ
ವೈಟ್ ಬಂದ್ಬಿಡುತ್ತೆ, ವೈಟ್ ಬಂದ್ಬಿಡುತ್ತೆ. ಈಗ ಹುಟ್ಟಿದ್ಮೇಲೆ ಎಷ್ಟೆಷ್ಟು ದಿನಕ್ಕೆ ಕೊಡ್ತೀರಾ ಅಂದರೆ? ಈಗ ಒಂದು ಕಂದಿದೆ ಸರ್, ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಬೆಡ್ಡಲ್ಲಿ ಒಂದು 10 ಮೊಳಕೆ ಕಾಣಿಸ್ತು ಅಂತ ಅಂದರೆ ಲೈಟಾಗಿ ಒಂದು 1.25 ಮೂಟೆ ಅಂದರೆ ಒಂದು 60-65 ಕೆ ಜಿ 20-20 ಮೇಲ್ಗಡೆ ಉತ್ತರಿಸ್ಕೊಂಡು ಅಂದರೆ ಒಂದು 45 ದಿನಕ್ಕೆ ಅಂತ ಇಕ್ಕೋಬಹುದಾ? ಇಷ್ಟು ದಿನಕ್ಕೆ? ಹಾಂ, 45 ದಿನ ಏನಿಲ್ಲ. ನಾಟಿ ಮಾಡಿದ್ದು ಎಷ್ಟು ದಿನಕ್ಕೆ? ನಾಟಿ ಮಾಡಿದ ಒಂದು 35 ದಿನಕ್ಕೆಲ್ಲ ಕೊಟ್ಬಿಡ್ತೀನಿ. ಅಂದರೆ ಶುಂಠಿ ಕಾಣಿಸ್ಕೊಳೋದ್ರ ಮೇಲೆ ಡಿಪೆಂಡ್? ನನಗೇನೆ ಎಲ್ಲ ಫುಲ್ ದಟ್ಟಬೇಕಂತ ಇಲ್ಲ, ಒಂದು 5 ವಾರ ದಟ್ಟಿದ್ರೆ ಸಾಕು. 5 ವಾರ ದಟ್ಟ ತಕ್ಷಣ 20-20 ಕೊಟ್ಟುಬಿಟ್ರೆ 20-20 0.13 20-20 0.13 ಅದು ಕೊಟ್ಟುಬಿಟ್ರೆ ನೀಟಾಗಿ ಎಲ್ಲ ಒಂದು ಲೆವೆಲ್ಗೆ ದಟ್ಕೊಳುತ್ತೆ. ಅಂದ್ರೆ ಮೊದ್ಲು 20-20 ಕೊಡ್ತೀರಾ? ಈಗ ಮಾತ್ರ ಯಾವುದೇ ಕಾರಣಕ್ಕೂ ಗೊಬ್ಬರ ಕೊಡಲ್ಲ, ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನ ಗುಣಿಗೆ ಯಾವುದೋ ಕೊಡಲ್ಲ. ಕೆಲವು ಡಿ ಎ ಪಿ ಕೊಡ್ತಾರಲ್ಲ, ಡಿ ಎ ಪಿ ಕೊಡ್ತಾರಲ್ಲ ಕೊಡ್ತಾರೆ ಸಾರ್. ಈಗ ಶುಂಠಿ ಹುಟ್ಟೋದು 1 ತಿಂಗಳು, ಒಂದು ತಿಂಗಳ ಒಳಗಡೆ ಅದ್ರದ್ದು ಏನು ಪವರ್ ಇಲ್ಲ. ಯಾವುದೇ ಗೊಬ್ಬರ ಬಂದು ಒಂದು 20-25 ದಿನ ಇರ್ತದೆ ಭೂಮಿ, ಆಮೇಲೆ ಎಲ್ಲಿರ್ತದೆ? ಹೌದು, ಅದ್ರ ಪವರೇ ಇರಲ್ಲ, ಸುಮ್ಮನೆ ಅದು ವೇಸ್ಟ್. ಗುಳಿ ಕೊಡೋದು ವೇಸ್ಟ್, ಗುಳಿಗೆ ದನಿನ ಗೊಬ್ಬರ ಕೊಡ್ಬೋದು ಬೇಕಾದ್ರೆ, ಇಲ್ಲ ಅಂದ್ರೆ ಸಮೃದ್ಧಿ. ನಾವು ಸಮೃದ್ಧಿನ ಕೊಡೋದು, ದನಿ ಗೊಬ್ಬರ ಕೊಡಲ್ಲ. ಕೋಳಿ ಗೊಬ್ಬರ ಕೊಡ್ತೀನಿ. ಅಲ್ಲ, ಎಷ್ಟು ವರ್ಷದಿಂದ ಕೊಡ್ತಿದ್ದೀರಿ ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ ಎಕರೆಗೆ 7 ಟನ್ ಕೊಡ್ತೇವೆ, ಕೆಲವರು 8 ಟನ್ 12 ಟನ್ ವರೆಗೂ ಕೊಡ್ತಾರಲ್ಲ. ಈಗ ನಾನೊಂದು ಭೂಮಿ ಮೇಲೆ ಡಿಪೆಂಡ್ ಅದು. ಈಗ ನಾನೊಬ್ಬ ಸ್ನೇಹಿತ 12 ಟನ್ ಕೊಟ್ಟುಬಿಟ್ಟು ಫುಲ್ ಬಸ್ಟ್ ಆಗಿತ್ತು. ನೀರು ಚೆನ್ನಾಗಿರಬೇಕು. ಹೈಯೆಸ್ಟ್ ಎಷ್ಟು ಕೊಡ್ಬೋದು ಒಂದು ಎಕರೆಗೆ? 8 ಟನ್ ಸಾಕು, ಅದ್ರ ಮೇಲೆ ಹೋಗೋದು ಅವಶ್ಯಕತೆನೇ ಇಲ್ಲ ಅಂತ. 8 ಟನ್ ಒಂದು ಎಕರೆಗೆ ಕೋಳಿ ಗೊಬ್ಬರ ಸಾಕು, ಅದು ಎಂತ ಭೂಮಿನೇ ಆಗಿರ್ಲಿ ಸಾಕು. ಸಾಕು. ದನಿನ ಗೊಬ್ಬರ? ದನಿನ ಗೊಬ್ಬರ ಗುಳಿ ಕೊಡ್ಬೋದು. ಗುಳಿ ಬಂದು ಒಂದು ಎಕರೆಗೆ ಅಂದ್ರೆ ನಮ್ದು ಅದು ಟನ್ನೇಜ್ ಬರಲ್ಲ, ಅದು ಲೈಲ್ಯಾಂಡ್ ಗಾಡಿ ಬರ್ತದೆ 6 ಫೀಟ್. ಅದೇನ ಮಾಡಬಹುದು ಅಂದ್ರೆ ಒಂದು 1 ಎಕರೆಗೆ ಅದು 1 ಲೋಡ್ 6 ಫೀಟ್, ಅದು ಒಂದೇ ಒಂದು 400 ಸೇಫ್ಟಿ ಕೊಡ್ಬೋದು. 400 ಸೇಫ್ಟಿ ಗುಳಿ ಕೊಟ್ರೆ ಒಂದು 2.5 ಎಕರೆ ಬರ್ತದೆ. ಒಂದು ಲೋಡ್. ಈಗ ನೀವು ದನಿನ ಗೊಬ್ಬರ ಕೋಳಿ ಗೊಬ್ಬರ ಎರಡು ಕಾಂಬಿನೇಷನ್ ಅಲ್ಲಿ ಹಾಕ್ತೀರಾ ಇಲ್ಲ ಬರೀ ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ. ಕೆಲವರು ದನಿನ ಗೊಬ್ಬರ ಕೊಟ್ಟರೆ ರೋಗ ಜಾಸ್ತಿ ಅಂತಾರಲ್ಲ ಸತ್ಯ? ಜಾಸ್ತಿ ಅಂದ್ರೆ ಸರ್, ಇಲ್ಲಿ ಏನಾಯ್ತು ಅಂದ್ರೆ ಈಗ ಆ ಹೊಲದಲ್ಲಿ ರೋಗ ಇರ್ತದೆ, ಅಲ್ಲಿ ದನಗಳು ಮೇಯ್ತಾವೆ. ಆ ದನಗಳು ಆ ರೋಗ ದನಗಳಿಗೆ ಏನು ಗೊತ್ತಿದ್ದು ರೋಗ ಅದು ಇದು ಅಂತ ನೋಡ್ತಾವ, ಏನೇನು ಅದು ಹೋಗಿ ತೊಪ್ಪೆ ಆಗ್ತವೆ. ತೊಪ್ಪೆ ಆಗುವಾಗ ಅದು ತಿಪ್ಪೆಲು ಸ್ಪ್ರೆಡ್ ಆಯ್ತದೆ. ಮತ್ತೆ ಇದು ಹೆಂಗೆ ಅಂದ್ರೆ ಈ ಶುಂಠಿ ಈ ನೀರು ಹರಿದಿರ್ತದಲ್ಲ ಈ ಹೊಲದು, ಅಲ್ಲೇ ರೋಗ ಹೊಡಿತದೆ. ಪಕ್ಕದ ಹೊಲದಲ್ಲಿ ಹಾಕಿದ್ರೆ ಈ ನೀರೆಲ್ಲ ಹರಿದಿರ್ತದೆ, ಅಲ್ಲಿ ರೋಗ ಹೊಡಿತದೆ, ಅಲ್ಲಿಂದ ಅಲ್ಲಿ ಮೂವ್ಮೆಂಟ್ ಆಗಿರುತ್ತೆ. ಹಂಗಾಗಿ ದನಿನ ಗೊಬ್ಬರ ಯಾಕೆ ಹಾಕಲ್ಲ ಇತ್ತೀಚೆಗೆ ಜನಗಳು ಅಂದ್ರೆ, ಅದೇ ಈ ರೋಗದ ಹೊಲದಲ್ಲಿ ಮೇಯ್ಕೊಂಡಿರ್ತವೆ, ಅಲ್ಲಿ ತೊಪ್ಪೆ ತಗೊಂಡಿರ್ತವೆ, ಮತ್ತೆ ಬೀಜ ಮುರಿದಿರ್ತೀವಿ ಅದ್ರಲ್ಲಿ ವೇಸ್ಟ್ ಇರ್ತದೆ, ಅದನ್ನ ತಗೊಂಡು ತಿಪ್ಪೆ ಸುರ್ತಿರ್ತಾರೆ, ಅವೆಲ್ಲ ಎಫೆಕ್ಟ್ ಅಂತ. ಸರ್, ಈಗ ಮೊದಲನೇ ಸರ್ತಿ 20-20 ಕೊಡ್ತೀರಾ? 20-20 ಜೊತೆ ಏನಾದ್ರು ಮಿಕ್ಸ್ ಮಾಡಿ ಕೊಡ್ತೀರಾ? ಬರೀ 20-20 ಕೊಡ್ತೀವಿ. ಬರೀ 20-20 ಕೊಡ್ತೀರಾ? ಎರಡನೇ ಟ್ರಿಪ್ಗೆ ಭೂಮಿದು ಯಾವುದು ಅಂಶ ಕಮ್ಮಿ ಇರ್ತದೆ ಅದನ್ನ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಅದು ನೋಡಿದ್ದ ನೋಡ್ಕೊಂಡಾಗ ಅನುಭವದಲ್ಲೇ ಗೊತ್ತಾಗುತ್ತೆ, ಅದು ಗ್ರೀನ್ನೆಸ್ ಅಲ್ಲಿ ಗೊತ್ತಾಗುತ್ತೆ, ಗಿಡ ಬತ್ತದಲ್ಲ. ಎರಡನೇ ಟ್ರಿಪ್ ಸಾಯಿಲ್ ಟೆಸ್ಟ್ ಮಾಡಿಸ್ತಾರೆ, ನಾವೇ ಆ ಟೆಸ್ಟ್ ಮಾಡಿಸಲ್ಲ. ಅನುಭವ ಆಗಿದೆ ಸರ್ ನಿಮಗೆ? ಗಿಡ ನೋಡ್ತಿದಂಗೆ ಗೊತ್ತಾಗುತ್ತೆ ಯಾವ್ದು ಕಮ್ಮಿ ಐತೆ ಯಾವ್ದು ಜಾಸ್ತಿ. ಎಷ್ಟು ವರ್ಷ ಆಯ್ತು ಸರ್ ಶುಂಠಿ ಬೆಳೆ ಸ್ಟಾರ್ಟ್ ಮಾಡಿ ನೀವು? ಸರ್, ನಂದು 2004 ನಾನು ಬೆಳೆದಿದ್ದು ಒಂದು 14 ಚೀಲ ಹಾಕಿದೆ 2004. ಅವತ್ತು ಶುರು ಮಾಡಿದವನು ನಾನು, ಇವತ್ತುವರೆಗು ತೊಂದರೆ 20 ವರ್ಷ. ಶುಂಠಿ ನಂಗೆ ಚೆನ್ನಾಗಿ ಬಂದಿದೆ. ನಂಗೆ ಶುಂಠಿ ಕೈ ಕೊಟ್ಟಿದ್ದು 2.5 ವರ್ಷ ಭೂಮಿ ಮೇಲೆ ಡಿಪೆಂಡು. ಅದೇ ಈಗ ಹೇಳ್ದಲ್ಲ ನಾನು ನೀರು ಹರಿದಿದ್ದು ಕತೆ ಅಂತ, ಹಂಗೇನೆ ಭಾರಿ ಚೆನ್ನಾಗಿದ್ದ ಬೆಳೆ 2 ಎಕರೆ ಮಾಡಿದೆ 2012-13. ಅದೇನು ಮಾಡ್ತು, ಒಂದು ಅಡ್ಡ ಮಳೆ ಹೊಡಿತು, ಮೇಲ್ಗಡೆ ಒಂದು ಸಖತ್ ರೋಗ ಹೊಡೆದಿತ್ತು ಅವನು ಹಾಕಿದಾಗ. ಅಡ್ಡ ಮಳೆ ಹೊಡೆದಾಗ ನೀರು ಹರಿದಿತ್ತಲ್ಲ, ಆ ನೀರು ಎಲ್ಲೆಲ್ಲಿ ಹರಿದಿತ್ತು ಅಲ್ಲಲ್ಲೇ ರೋಗ ಹೊಡೆದಿತ್ತು. ಇವತ್ತಿಲ್ಲಿ ಹೊಡೆದ ನಾಳೆ ಕಲ್ಲಿ ಅಲ್ಲಿ ಅಲ್ಲಿ ಹಿಂಗೆ ಹೊರಟೋಯ್ತು. ಟೋಟಲ್ 400,000 ಖರ್ಚು ಮಾಡಿ ನನಗಾಗಿದ್ದು 1,20,000. ಎಷ್ಟು ಲಾಭ ಆಯ್ತು ಅಷ್ಟೇ ಲಾಸು ಇರುತ್ತೆ ಶುಂಠಿ ಲಾಸ್. ಮತ್ತೆ ನನಗೆ ಇನ್ನೂ ನಾನು ಇನ್ನೂ ದೊಡ್ಡ ಲೆವೆಲ್ಗೆ ಹೋಯ್ತಿದ್ದೆ. ನನಗೆ ಹೊಡೆದಿದ್ದ ಎಫೆಕ್ಟು ಅಂದರೆ 2011 ಈ ಬೆಂಗಳೂರಲ್ಲಿ ಒಬ್ಬ HKGN ಮಂಡಿ 28 ಕಲಸಿಪಾಳ್ಯದಲ್ಲಿ ಆ ಸೂಳೆ ಮಗ ಸರ್ ನನ್ನ ಮನೇನೆ ಹಾಳು ಮಾಡ್ದ. ನಾನು 11 ತುಂಬ್ಕೊಂಡು ಹೋಗ್ಬಿಟ್ಟು 4 ಲೋಡ್ ತುಂಬ್ಕೊಂಡೋಗಿ ದುಡ್ಡು ಕೊಡಲಿಲ್ಲ, 1 ರೂಪಾಯಿ ಕೊಡಲಿಲ್ಲ. ಕೊನೆ ಕಂಪ್ಲೇಂಟ್ ಎಲ್ಲ ಮಾಡಿದೆ, ಏನು ಮಾಡಿದ್ರು ಬರಲಿಲ್ಲ. ನನ್ನಂತಾರ 6-7 ಇದ್ದು ಅಲ್ಲಿ ಸಿಗಾಕೊಂಡಿದ್ದು ಅವನಿಗೆ.
ಅವನೊಂದು ಅಂಗಡಿ ಇತ್ತು, ಈ ಕಬಡ್ಡಿ ಬಾಬು ಅಂದ್ಬಿಟ್ಟು ಇದ್ರವರು ಆಸ್ತಾನ್ ಆಸನ್ ಅವನು ಸಿಗಾಕೊಂಡಿದ್ದ. ನಂದು 6 ಲಕ್ಷ, ಅವನ 8 ಲಕ್ಷ 12 ರಲ್ಲಿ ಅವನಿಗೆ ಅಗ್ರಿಮೆಂಟ್ ಮಾಡಿದ್ರು ಅಂಗಡಿ. ನಾವೆಲ್ಲ ಸುಮ್ಮನೆ ಮಾಡ್ಕೊಂಡ್ಸ್ಕೊಂಡ್ಬಂದು ಮತ್ತೆ 12ರಲ್ಲಿ ನನಗೆ ಬೆಳೆಯೋಕ್ಕೆ 1 ರೂಪಾಯಿ ಇಲ್ಲ, ದೈಚೀಲ ಹಾಕಿದೆ. ಫುಲ್ ರೋಗ ಹೊಡೆದಿತ್ತು, ಫುಲ್ ರೋಗ ಅಂದರೆ ಸುಮಾರಾಗಿ ಹೊಡೆದಿತ್ತು. ಯಾಕೆಂದ್ರೆ ಹಾಕಿದ ಭೂಮಿಗೆ ಹಾಕ್ಬಿಟ್ಟಿದ್ದು, ಒಂದೇ ವರ್ಷ ಗ್ಯಾಪ್, ಈ ವರ್ಷ ಹಾಕಿದ್ದೆ ನೆಕ್ಸ್ಟ್ ವರ್ಷ ಗ್ಯಾಪ್ ಬಿಟ್ಟು ಅದಕ್ಕೆ ಹಾಕ್ತೆ, ಯಾಕೆಂದ್ರೆ ದುಡ್ಡಿಲ್ಲ ಅದಕ್ಕೆ ಹಾಕ್ತೆ. ಅದಕ್ಕೆ ಹಾಕಿದ್ರು 5 ಮುಡಿ ಹಾಕಿದ್ದು, 188,000 ದುಡ್ಡಾಗಿತ್ತು. ಅದೇ ಇವನು ಒತ್ಕೊಂಡೋಗಿಲ್ಲ ಅನ್ನೋದ್ರಲ್ಲಿ ಎಂದಿದ್ರೆ ನಂದ, ನಾನು ಆ ವರ್ಷ ಎಷ್ಟೆಕರೆ, ನಾನು 2 ಎಕರೆ 6 ಕ್ವಿಂಟಲ್ ಮಾಡಿದ್ದೆ ವರ್ಷ. ಅವನು ಒತ್ಕೊಂಡೋಗಿಲ್ಲ ಅಂದರೆ 4 ಎಕರೆ ಮಾಡ್ತಿದ್ದೆ, 4 ಎಕರೆ ಮಾಡಿದ್ರೆ ದುಡ್ಡು ಎಷ್ಟಾಯ್ತಿತ್ತು ನನಗೆ ಆ ವರ್ಷ? ಅದೇ 24,000. ಈ ಬೆಂಗಳೂರು ಅವನು ಆ ವರ್ಷ 14,000 ಅಂತ ಅವನು ಹಾಳು ಮಾಡಕ್ತ. ಅಂದ್ರೆ ಶುಂಠಿ ಕೊಡ್ಬೇಕಾದ್ರೆ ಗಾಡಿ ನಿಲ್ಲಿಸ್ಕೋಬೇಕು, ಜನಕ್ಕೆ ಕೊಡ್ಬೇಕು. ನಾವೆಲ್ಲ ಸರ್, ನಾವಂತೂ ಕ್ಯಾಶ್ಗೆ ಕೊಡಲ್ಲ, ನಾನು ಯಾರಿಗೂ ಕ್ಯಾಶ್ ಕೊಟ್ಟಿಲ್ಲ ಇಲ್ಲಿವರೆಗೆ ನಮ್ಮ ಪಾರ್ಟಿಗಳಿಗೆ. ನನ್ನಲ್ಲಿ ಒಂದು 2-3 ಜನ ಅವರೇ, KGT ಮಧು ಮತ್ತೆ ಇವರು ಬೆಟ್ಟಂಗೇರಿ ಹಮೀದ್ ಮತ್ತೆ ನಮ್ಮ ಕಿರಂಗೂರಲ್ಲಿ ಒಬ್ಬ ಚಿಕ್ಕ ಮಧು ಅಂತೀವಿ, ಮಧುನಗಡ್ಡೆ ಚಿಕ್ಕ ಅಂತೀವಿ ಅವರು. ನಮ್ಮಲ್ಲಿ ಇರೋರು ಯಾರು ಕಳ್ಳರಿಲ್ಲ ಸರ್, ನಾವು ಕಳ್ಳರು ಕೊಡಲ್ಲ. ತಿಂಗಳಾನ್ಗಟ್ಲೆ ಸಾಲ ಕೊಡ್ತೀನಿ, ತಿಂಗಳಾನ್ಗಟ್ಲೆ. ಅವ್ರು ಯಾವಾಗ ಕ್ಯಾಶ್ ತಂದು ಕೊಡ್ತಾರೆ ಅವಾಗ ತಂದು ಕೊಡ್ತಾರೆ ಅವರೇ, ನಮ್ಗೆ ಮೋಸನೇ ಆಗಿಲ್ಲ. ಅವನು ನಾವು ಹೊಸಬನ್ಗೆ ಆಸೆ ಮಾಡೋಕ್ಕೋದೋ, 25 ರೂಪಾಯಿ ಆಸೆ ಮಾಡೋಕ್ಕೋದೋ ಅಷ್ಟೇ ಆ ವರ್ಷ. ಯಾಕೆಂದ್ರೆ ಆ ವರ್ಷ ಇದ್ದಿದ್ದೆ 250, 275, ಇವ್ರಿಗಿಂತ 25 ಜಾಸ್ತಿ ಕೊಡ್ತಾನೆ ಅಂದ್ಬಿಟ್ಟು ಆಸೆ ಮಾಡೋದು. ಆ ಆಸೆ ನಮಗೆ ಮೋಸ ಮಾಡ್ತು. 250 ರೂಪಾಯಿ ರೇಟು ಶುಂಠಿ ಇವತ್ತ ಚೀಲ 250 ರೂಪಾಯಿ ವರ್ಷ ಅಲ್ಲೊಂದು. ನೀವು ನೋಡ್ದಂಗೆ ಸರ್, ಕಮ್ಮಿ ಕೊಟ್ಟಿರೋದು ಎಷ್ಟು ರೇಟಲ್ಲಿ ಕೊಟ್ಟಿರೋ, ಜಾಸ್ತಿ ಅಂದ್ರೆ ಎಷ್ಟು ರೇಟಿಗೆ ಕೊಟ್ಟಿರೋ? ಕಮ್ಮಿ ಅಂದ್ರೆ ಅದೇ 250 ರೂಪಾಯಿ ಕೊಟ್ಟಿದೆ 11ರಲ್ಲಿ ದುಡ್ಡು ಕೊಡೋದು 4 ವರ್ಷ. ಜಾಸ್ತಿ ಅಂದ್ರೆ ಈಗ ಹೋದ ವರ್ಷ 12 ವರ್ಷ ಕೊಟ್ಟಿದ್ರು. 12 ವರ್ಷವರೆಗೂ ಕೊಟ್ಟಿದ್ರು. ಎರಡೂ ನೋಡಿದಿರ ಶುಂಠಿಯಲ್ಲಿ? ಲಾಸು ನೋಡಿದಿರಾ? ನನ್ಗೆ ಅನ್ಯಾಯ ಮಾಡಿಲ್ಲ ಶುಂಠಿ, ಅನ್ಯಾಯ ಮಾಡಿಲ್ಲ. ನಮ್ಮ ಬುದ್ಧಿ ನಮ್ಗೆ ಅನ್ಯಾಯ ಮಾಡ್ತಾ 11ರಲ್ಲಿ ಅಷ್ಟು ಬಿಟ್ರೆ ಶುಂಠಿ 250 ರೂಪಾಯಿ ಇದ್ದಿದ್ರು. ಅವತ್ತು ನಾನು ಲಾಸಲ್ಲಿ ಇತ್ತಿಲ್ಲ, ಅವತ್ತು ನನಗೆ ದುಡ್ಡೇ ಆಗಿತ್ತು ಒತ್ಕೊಳೋದು ಅಷ್ಟೇ ಅವತ್ತು. ಯಾಕೆಂದ್ರೆ ಖರ್ಚೆಲ್ಲ ಏನೋ ಬಂದರೆ 1.5 ಲಕ್ಷ ಖರ್ಚು ಬರ್ತಿತ್ತು ಅಷ್ಟೇ ಎಕರೆಗೆ. ಈಗೆಲ್ಲ ಬಂದು 5-7 ಕಂಟ ಹೋಯ್ತೀವಿ, 7 ಲಕ್ಷ ಖರ್ಚು ಬಂದೇ ಬರುತ್ತೆ ಈ ವರ್ಷ. ಬೀಳ್ತದೆ, ಬಂದೇ ಬರ್ತದೆ ಈ ಸಲ 7 ಲಕ್ಷ. ಮುಲಾಜ ಇಲ್ಲ, ಬೀಜಕ್ಕೆ 2 ಲಕ್ಷ ಆಗೋಯ್ತದಲ್ಲ ಬೀಜಕ್ಕೆ 2 ಲಕ್ಷ. ನಿಮ್ಮ 35 ಚೀಲ ಎಕರೆಗೆ 6,000 ಲೆಕ್ಕ ಹಾಕಿ ನೀವು ಬಿತ್ತನೆ 1 ಎಕರೆಗೆ ಎಷ್ಟಾಗ್ತೀರಾ ಸರ್? 30 ಚೀಲ ಹಾಕ್ತೀವಿ. 30 ಚೀಲ ಹಾಕ್ತೀರಾ? 30 ಚೀಲ ಬೇಕೇ ಬೇಕು. ಮಡಿ ಬೆಡ್ ಎಷ್ಟಡಿ ಹಾಕೋದು? ದಪ್ಪಸುಂಠಿ ಹಾಕೋದ್ರಿಂದ ಸ್ವಲ್ಪ 30 ಇದೆ. ಎಷ್ಟಡಿ ಬೆಡ್ಡು ಇದು? 20 ಅಡಿ ಬೆಡ್ಡು. 20 ಅಡಿ ಬೆಡ್ಡು. ಅಗ್ಲ? ಅಗ್ಲ 3.5. 3.5 ಅಡಿ ಅಗ್ಲ. ಒಂದರಿಂದ ಒಂದಕ್ಕೆ ಎಷ್ಟಡಿ ಗ್ಯಾಪ್ ಇರುತ್ತೆ ಸರ್? 20 ಅಡಿಗೆ ನಾನು 20 ಬೆಡ್ 20 ಗುಳಿ ಹೊಡಿತೀನಿ. 20 ಅಡಿಗೆ 20 ಒಂದಡಿ. ಹಾಂ, ಅಲ್ಲಿಗೆ 40 ಗುಳಿ. 40 ಗುಳಿ 20 ಅಡಿ ಬೆಡ್ಡಿಗೆ 40 ಗುಳಿ. ಅದ್ರ ಮೇಲೆ ಇರಲ್ಲ ಮಾತ್ರ. ಆದ್ರಿಂದ 42-43 ಹೇಳಿದ್ರೆ ನಮ್ಮ ಲೇಬರ್ ಅಂತೂ ನಮಗೆ, ನಾನು ಸಂಪಾದನೆ ಮಾಡ್ತೇನೆ ಅಂದ್ರೆ ನನಗೆ ಇಂಪಾರ್ಟೆಂಟ್ ಲೇಬರ್. ನನಗೆ ಇನ್ ಟೈಮ್ ಕೆಲಸ ಮಾಡಿಕೊಡೋರು ಅಂದ್ರೆ ಅವರು. ಯಾವಾಗಲೂ ನಾವು ಇವತ್ತು ಕೆಲಸ ಅವತ್ತು ಮಾಡಿದ್ರೆ ಮಾತ್ರ ಅದು ಯಾವುದೇ ಬೆಳೆಯಲ್ಲಿ, ಈ ಬೆಳೆನೇ ಅಂತಲ್ಲ ಯಾವುದೇ ಬೆಳೆಯಲ್ಲ ಅಷ್ಟೇ, ಇನ್ ಟೈಮ್ ಯಾವ್ದು ಮಾಡ್ತೀವಿ ಅದು ಯಾವುದೂ ಮೋಸ ಮಾಡಲ್ಲ ರೈತನಿಗೆ. ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ ಅದು ಎಂಥ ಬೆಳೆನೂ ಮೋಸ ಮಾಡ್ತದೆ. ಅದು ಮಾಡ್ಕೊಳ್ಳೋದು ನಾವು ಇನ್ ಟೈಮ್ ಮಾಡ್ದಾನೆ. ಈಗ 20-20, 0-13 ಆಯಿತು ಸರ್. ಅದಾದ್ಮೇಲೆ ನೆಕ್ಸ್ಟ್ ಗೊಬ್ಬರ ಯಾವಾಗ ಕೊಡ್ತೀರಾ? ಅಂದ್ರೆ 1 ಎಕರೆಗೆ ಎಷ್ಟು ಕೊಡಬೇಕು? 20-20 ಸೈಟ್ ಕಟ್ಸ್ತೀವಿ. ಸೈಟ್ ಕಟ್ಸ್ಬಿಟ್ಟು DAP ಅಮೋನಿಯಂ ಸಲ್ಫೇಟು ಮತ್ತೆ SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಅವು 3 ಕೊಡ್ತೀನಿ. ಅಂದ್ರೆ DAP ನಲ್ಲೂ ಫಾಸ್ಫರಸ್, SSP ನಲ್ಲೂ ಫಾಸ್ಫರಸ್ ಇರುತ್ತಲ್ಲ ಸರ್, ಎರಡರಲ್ಲೂ ಫಾಸ್ಫರಸ್ ಬಂದು 3 ತಿಂಗಳು ಕೆಲಸ ಮಾಡ್ತದೆ. ಈ DAP ಬಂದು 1 ತಿಂಗಳು ಕೆಲಸ ಮಾಡ್ತದೆ. SSP 3 ತಿಂಗಳು ಮಾಡುತ್ತಾ? SSP 3 ತಿಂಗಳು ಮಾಡುತ್ತೆ. ನಿಮ್ಮ ಅನುಭವ ಪ್ರಾಕ್ಟಿಕಲ್ ಆಗಿ ನೀವು ನೋಡಿರುತ್ತೆ. ನಾನು ಇಲ್ಲಿ SSP ನಾನು ಸ್ವಲ್ಪ ಕೆಲವು ಟ್ರಯಲ್ ಮಾಡಿದೆ. ಆ ಟ್ರಯಲ್ ಅಲ್ಲಿ SSP ಕೊಟ್ಟಿದ ಜಾಗದಲ್ಲಿ ಸೂಪರ್ ಐತಿ ಶುಂಠಿ. SSP ಅಂದ್ರೆ ಸ್ನೇಹಿತರುಗಳೆಲ್ಲ ಹೇಳಿ, ನಾನು ಅದನ್ನೇ ಹೇಳೋದು, ನೀವು ಗೊಬ್ಬರ ಆಧಾರ ಕೊಟ್ಕೊಳ್ಳಿ, SSP ಕೊಡಿ ಮಿಕ್ಸ್ ಅಲ್ಲಿ. ಯಾಕೆಂದ್ರೆ ನಾನು SSP ಜಾಸ್ತಿ ರೈತರಿಗೆ ಹೇಳೋದು, ಯಾಕಂದ್ರೆ ಅವಾಗಲೇ ಸಿಕ್ಬಿಡುತ್ತೆ SSP ಆದ್ರೆ. DAP ಸಿಗೋದ್ ಲೇಟು? ಸಿಗೋದ್ ಲೇಟು ಅಂತ ಅಲ್ಲ, SSP ಸೂಪರ್. SSP ಸೂಪರ್ ಅದಾದ್ಮೇಲೆ ಅಂದ್ರೆ ಈಗ ಫಸ್ಟ್ 20-20, 0-13 ಕೊಟ್ಟು ಎಷ್ಟು ದಿನಕ್ಕೆ ನೀವು ಅಮೋನಿಯಂ ಸಲ್ಫೇಟು ಅದೇ ನಾವು SSP ಕೊಡ್ತಾರೆ? 20 ದಿನದಲ್ಲಿ ಸೈಡ್ ಕಟ್ತೀವಿ. ಹುಟ್ಟಿದ್ಮೇಲೆ 20 ದಿನದಲ್ಲಿ ಸೈಡ್ ಕಟ್ತೀವಿ. ಸೈಡ್ ಕಟ್ಬಿಟ್ಟು
ಗೊಬ್ಬರ ಕೊಟ್ಬಿಡ್ತೀವಿ. ಬರೀ ಅವೆರಡು ಕೊಡ್ತೀರಾ ಏನಾದ್ರು ಜೊತೆಲಿ ಮಿಕ್ಸ್ ಮಾಡ್ಕೊಡ್ತೀರಾ? ಒಂದು ಬೋರಕಲ್ ಜಿಂಜರ್ ಕೊಡ್ತೀವಿ. ಒಂದು ಬೋರಕಲ್ ಜಿಂಜರ್ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ. ಓಕೆ, ಎಷ್ಟು ಕೊಡ್ತೀರಾ ಸರ್ ಒಂದು ಎಕರೆಗೆ? ಎಕರೆಗೆ 5 ಕೆಜಿ. ಎಕರೆಗೆ 5 ಕೆಜಿ ಬೋರಕಲ್ ಜಿಂಜರ್. ಅಲ್ಲಿಗೆ ಅದು ಈಗ ಮೊದಲನೇದು ಒಂದು 30 ದಿನ ಕೊಟ್ಟಿರ್ತೀರ, 20-20. ಅದರಿಂದ ಎಷ್ಟು ದಿನ ಗ್ಯಾಪಿಗೆ ಕೊಡಬೇಕು? ಒಂದು ತಿಂಗಳು ಗ್ಯಾಪ್ ಇರುತ್ತೆ. ಒಂದು ತಿಂಗಳು ಗ್ಯಾಪ್ ಆದಮೇಲೆ 15 ದಿನಕ್ಕೆ ಔಷಧಿ ಬಿಡ್ತದಲ್ಲ. ಹಾಂ, ಡ್ರೆಂಚಿಂಗ್ ಔಷಧಿ ಬಂದರೆ ಇನ್ನು ಅದು ಒಂದು ತಿಂಗಳಿಗೆ ಒಂದು ಇದು ಬೀಳ್ತದೆ, ಈ ಗೊಬ್ಬರನೂ ಒಂದು ತಿಂಗಳಿಗೆ ಬೀಳ್ತದೆ. ಹ್ಞೂ, 4 ತಿಂಗಳು 5 ತಿಂಗಳಿಗೆ ಗೊಬ್ಬರ ಕೊಟ್ಟು ಮುಗಿಸ್ಬಿಡ್ತೀವಿ ನಾವು. ಇನ್ನೇನು ಅದು ಎಂತ ಅದೇ 5 ತಿಂಗಳ ಮೇಲೆ ಹೆಂಗೆ ಕೊಟ್ಟರು ವೇಸ್ಟ್ ಅಂತ? ವೇಸ್ಟ್ ಅದು, ಬೇರೆಲ್ಲ ಸತ್ತೋದ ಮೇಲೆ ಎಂತ ಗೊತ್ತದೆ. ಹಾಂ, ಈಗ ಅಲ್ಲಿಗೆ ಅದರಿಂದ 1 ತಿಂಗಳು ಮುಗೀತು. ಸೊ ನೆಕ್ಸ್ಟ್ ಎಷ್ಟು ದಿನ ಬಿಟ್ಕೊಂಡು ಕೊಡ್ತೀರಾ ಅಂದರೆ ಕೆಲವು ಒಂದು ಬೆಡ್ಡಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಸರ್? ನಾನು ಎಕರೆಗೆ 520 ಬೆಡ್ ಇರ್ತದೆ ಅನ್ಕೊಳ್ಳಿ, 520 ಬೆಡ್ಗೆ ನಾನು 2 ಮೂಟೆ DAP ಕೊಡ್ತೀನಿ, 3 ಮೂಟೆ SSP ಕೊಡ್ತೀನಿ, 1 ಮೂಟೆ ಅಮೋನಿಯಂ ಸಲ್ಫೇಟ್ ಕೊಡ್ತೀನಿ. 6 ಮೂಟೆ 300 ಕೆಜಿ ಅಂದರೆ ಒಂದು 1/2 ಕೆಜಿ ಅಷ್ಟರ ಮೇಲೆ ಮೀರಬಾರ್ದು. ಹಾಂ, ಯಾಕೆಂದರೆ 1/2 ಕೆಜಿ ಮೇಲೆ ಮೀರ್ತು ಅಂದರೆ ಸುಟ್ಟಂಗೆ ಆಗ್ತಂತೆ ಶುಂಠಿ. ಸರ್ ನೀರು ಕೊಟ್ಟರೆ? ಹಾಂ, ನೀರು ಕೊಟ್ಟರೆ ಅಲ್ಲ, ಜಾಸ್ತಿ ಗೊಬ್ಬರ ಕೊಟ್ಟರೆ ಸೂಪರ್ ಅಂದರೆ ಸೂಪರ್ ಅಂತ ದೊಡ್ಡ ಎಫೆಕ್ಟ್ ಇಲ್ಲ ಅಲ್ಲ ಅದು. ಹಾಂ, ಸೂಪರ್ ನಾವು 3 ಮೂಟೆ ಕೊಡ್ತೀವಲ್ಲ, ಅದು DAP ಎಲ್ಲ 1 ಮೂಟೆಗೆ ಸಮಾನ ಅಲ್ಲ. ಯಾವುದು ಸೂಪರ್? DAP ಸುಡ್ತದೆ, ಬೇಗ ಬೇಗ ಕರ್ತದೆ, ಭೂಮಿಗೆ ಬೇಗ ತಗೋತದೆ. ಪೌಡರ್ ಸೂಪರ್ ಹಂಗಲ್ಲ, ಲೇಟಾಗಿ ತಗೋತದೆ, ಲೇಟಾಗಿ ತಗೋತದೆ ಮತ್ತು ಲಾಂಗ್ ಟೈಮ್ ಬಿಡ್ತದೆ. ಅಂದ್ರೆ ನೀವು ಹೇಳ್ತೀರಾ ಪೌಡರ್ ಫಾರ್ಮೇಟ್? ಹೌದು, ಸಿಂಗಲ್ ಸೂಪರ್ ಫಾಸ್ಫೇಟ್. ಅದು ಗೊಬ್ಬರ ಕೊಡಬೇಕಾದ್ರೆ ಬಡ್ಡೆಗೆ ಬಿದ್ದರೆ ಏನೂ ತೊಂದರೆ ಇಲ್ವಾ? ಬಡ್ಡೆಗೆ ಬಿಡಬಾರ್ದು, ಖಾಲಿ ಜಾಗಕ್ಕೆ ಕೊಡಬೇಕು. ಯಾವುದೇ ಗೊಬ್ಬರ ಆದರೂ ಬಡ್ಡೆಗೆ ಬಿಟ್ಟಾಗ ಏನಾಯ್ತದೆ, ಅದು ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣು ಕಪ್ಪಾಯ್ತದೆ, ಕೈ ಬಳಸಿನೇ ಹಾಕ್ಬೇಕು. ಆಗ ಖಾಲಿ ಜಾಗ ಆಗೇನು ಫಸ್ಟ್ ಗೊಬ್ಬರದಲ್ಲಿ ಅಂತ ಕಟ್ಕೊಂಡಿರಲ್ಲ, ಶುಂಠಿ ಏನು ಕಟ್ಟಿರಲ್ಲ ಅವಾಗ, ಏನೋ ಒಂದೊಂದು 4-5 ಟೀಚರ್ ಬಂದಿರ್ತಾರೆ ಅಷ್ಟು. ನಾವು ಮೊದಲನೇ ಗೊಬ್ಬರ ಕೊಡಬೇಕಾದ್ರೆ, ಅದೇ ಎರಡನೇ ಗೊಬ್ಬರ ಅಂದರೆ DAP ಕೊಡಬೇಕಾದ್ರೆ, ಇನ್ನು 3ನೇ ಗೊಬ್ಬರಕ್ಕೆ 19-19 ಅಮೋನಿಯಂ ಸಲ್ಫೇಟು, ಯಾವ್ದಾರು ಒಂದು ಗ್ರ್ಯಾನಲ್ ಕೊಡ್ತೀವಿ ಒಳ್ಳೇದು, ಹುಡುಕಿ ರ್ಯಾಲಿ ಗೋಲ್ಡ್ ಆಗಲಿ ಯಾವ್ದಾರು ಒಂದು ಕೊಡ್ತೀವಿ. ಇನ್ನು 3ನೇ ಗೊಬ್ಬರ ಇರ್ತದಲ್ಲ ಆ ಗೊಬ್ಬರಕ್ಕೆ 10-26 4ನೇದು ಆಯ್ತು ಸರ್ ಈಗ. ಹಾಂ, 10-26 MOP ಅಮೋನಿಯಂ ಸಲ್ಫೇಟು ಮತ್ತು ನಾಸ ಗ್ರ್ಯಾನಲ್ ಅದನ್ನ ಲಾಸ್ಟ್ ಗೊಬ್ಬರ ಅಂದರೆ 10-26 ಜೊತೆಗೆ MOP, ಅದ್ರ ಜೊತೆಗೆ ಅಮೋನಿಯಂ ಸಲ್ಫೇಟು, ಅದ್ರ ಜೊತೆಗೆ ನಾಸ, 4 ಕಾಂಬಿನೇಷನ್ ಅಲ್ಲಿ ಕೊಡ್ತೀರಾ? ಅದು ಕಿಟಾಪ್ ಕೊಡ್ತೀವಿ. ಕಿಟಾಪ್ ಅದ್ರಲ್ಲಿ ಏನಿರುತ್ತೆ ಸರ್? ಕಿಟಾಪ್ ಅಲ್ಲಿ ಇದಿರ್ತಲ್ಲ ಅಮೋನಿಯಂ ಸ್ಯಾಚೆಟ್. ಹ್ಞೂ, ಸೊ ಕಿಟಾಪ್ ಕೊಡ್ತೀರಾ ಲಾಸ್ಟ್ ಕಾಂಬಿನೇಷನ್ 150ನೇ ದಿನಕ್ಕೆ. ಒಟ್ಟು ಅಲ್ಲಿಗೆ ಮೊದಲಿಗೆ ಫಸ್ಟ್ ಕೊಡೋದು ನೀವು ಯಾವ್ದು ಕೊಡ್ತೀರಾ? 20-20-013 ಆಮೇಲೆ DAP SSP ಅಮೋನಿಯಂ ಸಲ್ಫೇಟ್. ಅಮೋನಿಯಂ ಸಲ್ಫೇಟ್ ಕೊಡ್ಬೋದು, ಯೂರಿಯಾನಾದರೂ ಕೊಡ್ಬೋದು. ಯಾಕೆಂದರೆ DAPಲಿ ಕೆಲವು ಜನ ಯೂರಿಯಾ ಕೊಟ್ಬಿಟ್ಟಾನೆ ಯೂರಿಯಾ ಕೊಟ್ಬಿಟ್ಟಾನೆ ಅಂತಾರೆ. DAPಲಿ ಯೂರಿಯಾನ ಇರೋಕ್ಕಿಲ್ಲ. ಈಗ ಇದು ಕೊಡ್ತೀವಿ 20-20% ಯೂರಿಯಾ ಅದರಲ್ಲಿ. ಹೌದು, 19-19 ಕೊಡ್ತೀವಿ, 19% ನೈಟ್ರೋಜನ್ ಮತ್ತೆ ಮೂರನ್ನು ಸಮಾನೆ. ಯೂರಿಯಾದಲ್ಲಿ ಬರೀ ನೈಟ್ರೋಜನ್ ಇರುತ್ತೆ ಅಷ್ಟೇ, ಅದಕ್ಕೆ ಇದಕ್ಕೂ ಅವು ಕಾಂಪ್ಲೆಕ್ಸ್ ರೂಪದಲ್ಲಿ ಇರುತ್ತೆ. 3 ಫಾರ್ಮೇಶನ್ ಕೊಟ್ಟಿರ್ತಾರೆ, ಇದು ಒಂದೇ ಒಂದು ಪರ್ಟಿಕ್ಯುಲರ್ ಇರುತ್ತೆ. ಓಕೆ, ಅಂದರೆ ಪ್ರತಿಯೊಂದಕ್ಕೂ ಈಗ ಫಸ್ಟು 20-20-013 ಅದಾದ್ಮೇಲೆ DAP SSP ಅಮೋನಿಯಂ ಸಲ್ಫೇಟು ಜೊತೆಗೆ ಬೋರಕಲ್ ಜಿಂಜರ್ ಎರಡನೇದು. ಅಂದರೆ ಇದರಿಂದ ಇದಕ್ಕೆ ಮೊದಲನೇದು 20-20 ಕೊಟ್ಟಿದ್ದರಿಂದ 1 ತಿಂಗಳು ಗ್ಯಾಪು, ಅಲ್ಲಿಂದ ನೆಕ್ಸ್ಟ್ ಕೊಡೋದು 1 ತಿಂಗಳು ಗ್ಯಾಪು, ಅದಕ್ಕೆ 19-19-19 ಅದರ ಜೊತೆ ಏನು ಮಿಕ್ಸ್ ಇರೋ ಸಲ್ಫೇಟ್ ಅಮೋನಿಯಂ ಸಲ್ಫೇಟ್ 19-19 ಕೊಟ್ಟರು ಜೊತೆಗೆ ಒಂದು ಅಮೋನಿಯಂ ಸಲ್ಫೇಟು. DAP ಕೊಟ್ಟಾಗ ಅಮೋನಿಯಂ ಸಲ್ಫೇಟ್ ಯೂರಿಯಾನು ಕೊಡ್ತೀವಿ. ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು ಅಂದರೆ ಈಗ ಫಸ್ಟ್ನೇದು 1 ಎಕರೆಗೆ ಎಷ್ಟು? ಅದೇ ಫಸ್ಟ್ನೇದು 20-20 60 ಕೆಜಿ 60-65 ಕೆಜಿ 1 ಎಕರೆಗೆ. 1 ಎಕರೆಗೆ ಅದಾದಮೇಲೆ 300 ಕೆಜಿ 300 ಕೆಜಿ DAP SSP ಮತ್ತು ಯೂರಿಯಾ. ಯೂರಿಯಾ ಅದ್ರ 300 ಯೂರಿಯಾ ಕೊಡ್ಬೋದು, ಅಮೋನಿಯಂ ಮಾರು ಕೊಡ್ಬೋದು. ಯೂರಿಯಾ ಕೊಟ್ಟರೆ ಬೆಸ್ಟು ಅನ್ಕೋತೀನಿ. ಅದು ಬೋರಕಲ್ ಜಿಂಜರ್ ಒಂದು 5 ಕೆಜಿ 300 ಅಷ್ಟು ಇರಬೇಕು. ಓಕೆ, ಎರಡನೇದು, ಮೂರನೇದು 19-19 ಜೊತೆಗೆ 19-19 ಎಕರೆಗೆ 3 ಅಮೋನಿಯಂ 1 ಇನ್ನು ಯಾವ್ದಾದ್ರು ಒಂದು ಗ್ರ್ಯಾನ್ಯಲ್ ಒಂದು ಗ್ರ್ಯಾನ್ಯಲ್ ಕೊಡಬೇಕು. ಗ್ರ್ಯಾನ್ಯಲ್ ಕೊಡ್ತೀವಿ, ಅದರಿಂದ ಅದಕ್ಕೆ 1 ತಿಂಗಳು ಗ್ಯಾಪ್ ಇರ್ತದೆ. ಅದರಲ್ಲಿ ಯಾಕೆಂದ್ರೆ ಅದು ಕಮ್ಮಿ ಹಾಕೊಡ್ತೀವಿ ಅಂದರೆ ಅದರಲ್ಲಿ ಸ್ವಲ್ಪ
ಎಲ್ಲ ಅಂಶ ನಮಗೆ ಒಂದೇ ಸಮ ಇರ್ತದೆ, ಯೂರಿಯಾನು ಸಮ ಇರ್ತದೆ, ನೈಟ್ರೋಜನ್ ಫಾಸ್ಫರಸ್ ಪೊಟಾಶ್ ಮೂರು ಇರುತ್ತೆ, ಮೂರು ಜೊತೆಲೇ ಇರ್ತವೆ. ಹಂಗಾಗಿ ಅದನ್ನ ಒಂದೇ ಮೀಡಿಯಂ ಕೊಡೋದು. ಈ ನಾಲ್ಕನೇ ಗೊಬ್ಬರ ಅದನ್ನು ಮೀಡಿಯಂ ಆಗಿ ಕೊಡೋದು. ನಾಲ್ಕು ಕೊಡೋದು ಎರಡನೇ ಗೊಬ್ಬರ ಕೊಡ್ತೀನಿ ಅಲ್ಲ, ಬಿಕ್ಕಿಯಾಗಿ ಕೊಡ್ತೀನಿ. ಎರಡನೇ ಗೊಬ್ಬರ ಅಂದರೆ SSP DAP ಯೂರಿಯಾ, ಅಮೋನಿಯಂ ಸಲ್ಫೇಟ್ ಇಲ್ಲ ಯೂರಿಯಾ, ಯೂರಿಯಾ ಅದು ಕೊಡ್ತೀವಲ್ಲ ಅದು ಬಿಗ್ಗಿಯಾಗೆ ಕೊಡ್ತೀವಿ. ಅದರಲ್ಲೇ ಗಿಡ ಒಳ್ಳೆ ಏಜ್ ಟೈಮು, ನಾವು ಮಕ್ಕಳಿಗೆ ಹಂಗೆ ಬಿಗ್ಗಿಯಾಗಿ ಊಟ ಕೊಡ್ತೀವಿ, ಅವಕ್ಕೇನು ಕಾಯಿಲೆ ಇರೋಕ್ಕಿಲ್ಲ. ಈ ವಯಸ್ಸಾದ್ಮೇಲೆ ಏನೈತೆ, BP ಶುಗರು ಹಾಳು ಮುಳಿರ್ತೇವೆ, ತಿಂದ್ರೆ ಅವ್ನು ತಕೊಳ್ಳಲ್ಲ. ಹೌದು ಸಾರ್, ಈ ಬೆಳೆ ಏನಂದ್ರೆ ನಾವು ಮನ್ಸ್ರೆ ಹಂಗಿರ್ತೀವಿ ಅದೇ ತರ. ಬೆಳೆ ಹಂತದಲ್ಲಿ ಏನ್ ಕೊಡ್ಬೇಕು ಅದ್ ಕೊಡ್ಬೇಕು, ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅದನ್ನೇ ಕೊಡ್ಬೇಕು. ಶುಂಠಿಯಲ್ಲಿ ಯಾವ ಟೈಮಿಗೆ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು, ಒಂದಿನ ಹೆಚ್ಚು ಕಮ್ಮಿ ಆದ್ರೂ ಸಮಸ್ಯೆ. ಇನ್ ನಾಲ್ಕನೇದು, ನಾಲ್ಕನೇದು ಯಾವ್ದು ಕೊಡ್ತೀರಾ? ಹತ್ತು ಇಪ್ಪತ್ತಾರು MOP ಹತ್ತು ಇಪ್ಪತ್ತಾರು MOP ಸೇರಿಸಿ ಕಿಟಪ್ ಹತ್ತು ಇಪ್ಪತ್ತಾರು ಎಷ್ಟು ಚೀಲ ಕೊಡ್ತೀರಾ? ಹತ್ತು ಇಪ್ಪತ್ತಾರು ಒಂದು ಮೂರುವರೆ, MOP ಒಂದು ಚೀಲ, ಇನ್ನು ಕಿಟಪ್ ಒಂದು ಚೀಲ. ಒಂದು ಚೀಲ ಕಿಟಪ್ ಅಂದರೆ ನ್ಯೂಟ್ರಿ ಕಿಟ್ ಅನ್ಸುತ್ತಲ್ಲ. ಹಾಂ ಓಕೆ. ಇನ್ನು ನ್ಯೂಟ್ರಿ ನ್ಯೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನ ಸಪ್ರೇಟಾಗಿ ಏನು ಕೊಡಲ್ಲ, ಲಾಸ್ಟ್ ಗೊಬ್ಬರಕ್ಕೆ ಕೊಟ್ಟು ಇಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಏನೇ ಬೊರಕಲ್ ಗಿಂಗರ್ ಕೊಟ್ಟಿರ್ತಾರೆ, ಬೇರೆ ಇತ್ತವೆ ತಕೋತವೆ, ಲಾಸ್ಟ್ ಆ ತಿಪ್ಪ ತಕೊಡ್ಬೇಕಾದ್ರೆ ಬೇರೆ ಸತ್ತೋಗಿರ್ತದೆ. ಹ್ಞೂ, ಬರೀ MOP ಸೈಜ್ ಬರಕ್ಕೆ ಅಷ್ಟೇ ಶುಂಠಿ. ಈಗ ಟೋಟಲ್ ಆಗಿ ಐದು ಕೋಟೆ ಕೊಟ್ಟಂಗೆ ಆಯ್ತು. ಈಗ ನೀವು ನಾಲ್ಕು ಅಂದ್ರೆ ಮೊದಲನೇದು ಹತ್ತು ಇಪ್ಪತ್ತಾರು DAP ಅಲ್ಲ, ಮೊದಲನೇದು 20-20-013, ಎರಡನೇದು DAP SSP ಯೂರಿಯಾ ಇಲ್ಲ ಅಮೋನಿಯಂ ಸಲ್ಫೇಟು. ಅದರಿಂದ ಅದ್ರಿಗೆ ಒಂದು ತಿಂಗಳು ಗ್ಯಾಪು, ಅದಾದ್ಮೇಲೆ ನೆಕ್ಸ್ಟ್ 19-19 ಜೊತೆಗೆ ಅಮೋನಿಯಂ ಸಲ್ಫೇಟು. ಅದಾದ್ಮೇಲೆ ನೆಕ್ಸ್ಟ್ 20-26. ನಾನು ಏನ್ ಮಾಡ್ತೀನಿ, DAP ಬಯೋಜಿಮ್ ಕೊಡ್ತೀನಿ. DAP ಕೊಟ್ಟಾಗ ಹೋಸಲಂಗೆ ಬಯೋಜಿಮ್ ಸಿಗ್ಲಿಲ್ಲ, ಬಯೋಜಿಮ್ ನಾನು ವರ್ಷ ವರ್ಷ ಕೊಡ್ತೀನಿ. ಎರಡನೇದಕ್ಕೆ ಏನ್ ಮಾಡ್ತೀನಿ, 19 ಬೊರಾಕಲ್ ಕೊಡ್ತೀನಿ. ಇದಕ್ಕೆ ಕೊನೆಗೆ ನಾಸಾನೆ ಕೊಡೋದು. ನಾನು ಹೋಸಲ ಉಲ್ಟಾ ಮಾಡ್ಬಿಟ್ಟಿನ, ನನಗೆ ಬಯೋಜಿಮ್ ಸಿಗ್ಲಿಲ್ಲ, ಬಯೋಜಿಮ್ ಸಿಗ್ಲಿಲ್ಲ ಅದರಿಂದ ಗ್ರ್ಯಾನ್ಯೂಲು, ಅದರಿಂದ ಏನು ಮಾಡಿದೆ ಇದನ್ನು ಕೊಟ್ಟೆ ಬೊರಕಲ್ ಜಿಂಜರ್. ಓಕೆ, ಹಂಗಾಗಿ ಸ್ವಲ್ಪ ತ್ರಾಸಾಗೈತೆ. ಹಂಗ ಅದು ಬಂತು, ಬೆಳೆ ಬಂತು. ಹ್ಞೂ, ಬೆಳೆ ಬಂತು. ಮದುವೆ ಆಗೋ ಟೈಮಿಗೆ ನಾಮಕರಣ ಮಾಡಿದ್ರಿ. ಓಕೆ ಸರ್, ಅದಾದ್ಮೇಲೆ ಈಗ ರೋಗ ನಿರ್ವಹಣೆ ಅಂತ ಬಂದರೆ ಶುಂಠಿಯಲ್ಲಿ ನಿರ್ವಹಣೆ ಅಂದ್ರೆ ಸರ್, ಈಗ ನಾವು ಬೀಜ ನೀಟಾಗಿ ಸೆಲೆಕ್ಷನ್ ಮಾಡೋದು, ಅಷ್ಟೇನು ರೋಗ ಬರಲ್ಲ. ನಾವು ಬೀಜ ಏನಾದ್ರೂ ನೀಟಾಗಿ ಸೆಲೆಕ್ಷನ್ ಅನ್ನೋದು ಸ್ವಲ್ಪ ಕೊಳೆಯ ರೋಗ ಬರ್ತದೆ, ಯಾಕಂದ್ರೆ ರೋಗ ಇರೋ ಬೆಡ್ಗಳೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಹಾಕ್ಬಿಡೋದು, ಅದೆಲ್ಲ ಸ್ಪ್ರೆಡ್ ಆಗೋದು, ಅದೆಲ್ಲ ಆಯ್ತದೆ. ಬೀಜ ಸೆಲೆಕ್ಷನ್ ಮಾಡಿದ್ರೆ ಅಷ್ಟೇನು ರೋಗ ಬರಲ್ಲ. ನಾವು ಮೊದಲನೇ ಔಷಧಿ ಬಂದು ಒಂದು ನಾನು ಆರ್ಗ್ಯಾನಿಕ್ ಮಾಡ್ತೀನಿ. ಡ್ರೆಂಜಿಂಗ್ ಮಾಡ್ತೀರಾ, ಸ್ಪ್ರೇ ಮಾಡ್ತೀರಾ? ಮೊದಲನೇದು ಡ್ರೆಂಜಿಂಗ್ ಮಾಡ್ತೀನಿ, ಎರಡನೇದು ಸ್ಪ್ರೇ ಕೊಡ್ತೀನಿ. ಮೂರನೇದು ಅಂದ್ರೆ ಇಲ್ಲಿ ನಮ್ಗೆ ಮಳೆ ಜಾಸ್ತಿ, ಸ್ವಲ್ಪ ನಾನು ಕೆಮಿಕಲ್ ಕೊಡ್ತೀನಿ ಮೂರನೇದಕ್ಕೆ. ಅದರಲ್ಲೂ ಫೈನಲ್ ಔಷಧಿ ತಿರ್ಗಿ ಆರ್ಗ್ಯಾನಿಕ್ ಮಾಡ್ತೀನಿ. ಎರಡು ಕಾಂಬಿನೇಷನ್ ಮಾಡ್ತೀರಾ, ಹಂಗಾಗಿನೇ ನಿಮ್ದು ನಾನು ನೋಡ್ದಂಗೆ ರೋಗಗಳು ಕಡಿಮೆ. ಕಾಂಬಿನೇಷನ್ ಅಂದ್ರೆ ನಾನು ಮಳೆ ಮೇಲೆ ಡಿಪೆಂಡ್, ಕಮ್ಮಿ ಆದ್ರೆ ನಾನು ಕೊಡಲ್ಲ, ಕೆಮಿಕಲ್ಸ್ ಸವಾಸಕ್ಕೆ ಹೋಗಲ್ಲ, ಆರ್ಗ್ಯಾನಿಕ್ನೇ ಹುಡುಕ್ತೇನೆ. ಕೊಡ್ತೀನಿ ಒಂದ್ಸಲ ಸ್ಪೆಂಡ್ ಸ್ಪ್ರೇ ಕೊಡ್ತೀನಿ, ಅದು ಬಿಟ್ರೆ ಬೇರೆ ಸ್ಪ್ರೇ ಕೊಡಲ್ಲ ನಾನು. ಒಂದ್ ಆರ್ಗ್ಯಾನಿಕ್ ಒಂದ್ ಕೆಮಿಕಲ್, ಒಂದ್ ಆರ್ಗ್ಯಾನಿಕ್ ಒಂದ್ ಕೆಮಿಕಲ್. ಆರ್ಗ್ಯಾನಿಕ್ ಕೆಮಿಕಲ್ ಅಲ್ಲ ಸರ್, ನಾ ಫಸ್ಟ್ ಗ್ರೋ ಇದನ್ನ ಕೊಡ್ತೀನಿ, ಯಾವ್ದೋ ಪ್ರೀಮಿಯಂ ಟ್ರಂಚಿಂಗ್ ಮಾಡ್ತೀನಿ. ಎರಡನೇದ ಏನ್ ಮಾಡ್ತೀನಿ, ಗ್ರೋ ಕೊಡ್ತೀನಿ ಡೆವಲಪ್ಮೆಂಟ್ಗೆ. ಒಟ್ಟಿಗೆ ಆ ಟೈಮಿಗೆ ಏನ್ ಬೇಕೋ ಅದನ್ನ ಕಾಂಬಿನೇಷನ್ ಅಂದ್ರೆ ಪ್ರಾಡಕ್ಟ್ ಯಾವ್ದಾರು ಅಲ್ಲಿ ಕಂಟೆಂಟ್ ಇಂಪಾರ್ಟೆಂಟ್ ನಿಮ್ ಪ್ರಕಾರ. ಆ ಗ್ರೀನ್ನೆಸ್ ನನ್ಗೆ ಏನ್ ನಿಲ್ಬೇಕು ಅದನ್ನ ಕೊಡ್ತೀನಿ. ನಿಮ್ಮ ಅನುಭವದಲ್ಲಿ ಎಷ್ಟು ಮರಿ ಬಂದಿರೋದು, ಎಷ್ಟು ಹತ್ರದ ತನಕ ಬಂದಿದೆ? ನನಗೆ 120 ಗಂಟು ಬಂದೈತೆ ಮರಿ, ಹೂವು ಮತ್ತೆ ಡಿಸ್ರಿ ಸೇರಿ. ಈ ಸಲ ಇವರು ಸತೀಶ್ ಸರ್ ನೋಡಿದ್ರೆ ನೀವು ಅಲ್ಲಿ ಮರದ ಪಕ್ಕ ಲೆಕ್ಕ ಹಾಕಿದ್ವಲ್ಲ, ನಮ್ಮದು ಲೆಕ್ಕ ಹಾಕಿದ 120. ಅದೇ ಇಲ್ಲಿ ಮನೆಯಿಂದಗಡೆ, ನಾನು ಅವತ್ತು ಬಂದಿದ್ನಲ್ಲ, ನೀರು ಕಳಿಸ್ಕೊಂಡು ಹೋಗಿತ್ತಲ್ಲ. 120 ಮರಿ ಪ್ಲಸ್ ಹೂವು ಸೇರಿಸಿ, ಹೂವು ಸೇರಿ ಅದು ಎಷ್ಟು ಇಳುವರಿ ಬರ್ಬೋದು ಆ ಗೆಡ್ಡೆ ಸರ್? ಅದೆಲ್ಲ 8-10 kg ಇರುತ್ತೆ, 8-10 kg ಇರಿಗೋಡಿ. ಒಟ್ಟಾಗಿ ನಿಮ್ಮ ಅನುಭವದಲ್ಲಿ ಬಿತ್ತನೆ ಶುಂಠಿ ಆಯ್ಕೆ ತುಂಬಾ ಇಂಪಾರ್ಟೆಂಟ್, ಇಂಪಾರ್ಟೆಂಟ್. ಅದ್ರಲ್ಲಿ ಗೆದ್ರೆ ಅರ್ಧ ಗೆದ್ದಂಗೆ. ಕೆಲವರು ಈಗ ಬೀಜ ಕಮ್ಮಿ ತಂದ್ಬಿಟ್ಟು ಯಾವ್ದೋ ಒಂದು ರೋಗದ ಬೀಜ ತಂದ್ಬಿಟ್ಟು ಹಾಕ್ಬಿಟ್ಟು ಅದ್ರದ ನಾವು ಔಷಧಿ ಉಯ್ಯಷ್ಟಲ್ಲಿ ಔಷಧಿದು ಆಳ್ಗಳು ಲೆಕ್ಕ ಹಾಕ್ಬಿಟ್ರೆ ನಾವು ಬೀಜ ಕೊಡ್ತೀವಲ್ಲ ನಿಮ್ದು ಮನೇಲಿ ಮನಿಕೋಬೋದು.
ಈ ರೋಗ ಬಂದ್ಬಿಟ್ರೆ ಅಯ್ಯೋ ರಾತ್ರಿ ತನಕ ನೆನ್ಕೊಬಿಟ್ರೆ ಈಗ ನಿಮ್ ಬಿತ್ತನೆ ಆಯ್ಕೆ ಯಾವ ರೀತಿ ಇರುತ್ತೆ ಸರ್? ನೀವು ಯಾವ ರೀತಿ ಬಿತ್ತನೆ? ನಂದೇ ಬೀಜ ಇದ್ರು ನಾನು ಮೂಪಿಲ್ಲ ದಪ್ಪ ಇಲ್ಲ ಅಂದ್ರೆ ನಾನು ಶುಂಠಿ ಆಗಲ್ಲ, ಬೇರೆ ಕಡೆ ತಿಕ್ಕೋತೀನಿ. ನನ್ ಸ್ವಂತ ನಂದು ಅಷ್ಟು ಶುಂಠಿ ಬೆಳೆದ್ರೆ ನಾನು ನನ್ನ ಶುಂಠಿ ಚೆನ್ನಾಗಿದ್ರೆ ಮಾತ್ರ ಹಾಕೊಳ್ಳೋದು. ನಾನು ಇಲ್ಲ ನಾನು ಹೊರಗಡೆನೆ ತಗೋತೀನಿ, ನಾನು 3 ತಿಂಗಳು ಮುಂದೆ ತಗೋತೀನಿ. ಹಸಿರು ಶುಂಠಿ ಇದ್ದಾಗಲೇ ನೋಡ್ತೀರಂಗ ಅವರಲ್ಲೇ ನೋಡ್ಕೊಬಿಡ್ತೀನಿ ಭೂಮಿಗಳ. ಹಾಗೊಂದ್ಸಲ ನೋಡ್ಕೋತೀನಿ, ನೋಡ್ಕೊಬಿಟ್ಟು ಶುಂಠಿನೂ ನೋಡ್ಕೋತೀನಿ ಏನ್ ಸೈಜ್ ಅದೆ ಹೆಂಗೈತೆ ಶುಂಠಿ ಮೂಪೆಲ್ಲ ಹಂಗೈತೆ ಅಂತ ಆಮೇಲೆ ವ್ಯಾಪಾರ ಮಾಡ್ಕೊಂಡು ತಗೋತೀನಿ. 3 ತಿಂಗಳು ಮುಂಚೆನೆ ಮಾತಾಡ್ಬಿಡ್ತೀರಂಗ. ಮತ್ತೆ ನಮ್ಮದು ಸರ್ ಬೀಜಕ್ಕೆ ಹೆಂಗೆ ಯೋಗ್ಯ ಅಲ್ಲ ಅಂತಂದ್ರೆ ನಾವು ಮಣ್ಣು 3 ಸಲ ಕೊಡ್ತೀವಲ್ಲ, ಶುಂಠಿ ಉದ್ದ ಬರ್ತದೆ, ಇಷ್ಟು ಉದ್ದ ಬರ್ತದೆ. ಶುಂಠಿ ಉದ್ದ ಬಂದಾಗ ಗುಳಿಗೆ ಕೂರಲ್ಲ, ಮತ್ತೆ ಅದು ವರ್ಕೌಟ್ ಆಗಲ್ಲ. ಇದು ಮಣ್ಣು ಕೊಡೋದು ಎಷ್ಟೆಷ್ಟು ಕೊಡ್ಬೇಕು ಸರ್? ನಾನು ಒಂದ್ ಸೈಡ್ ಕಟ್ತೀನಿ, 2 ಮಣ್ಣು ಕೊಡ್ತೀನಿ, ಹುಡುಗಕ್ಕೆ 3ನೇ ಮಣ್ಣು ಕೊಡ್ತೀನಿ. ನಾನು ನೋಡಿದಂಗೆ ನಾನು ತುಂಬಾ ಜನ ರೈತರು ನೋಡಿದ್ದೀನಿ, ಬಟ್ ನೀವು ನಿಮ್ಮ ಬೆಡ್ ಹೈಟ್ ಬಂದಷ್ಟು ಯಾರೂ ಬರಲ್ಲ. ಈಗಲೂ ಐತೆ ನೋಡ್ಕೊಬ್ರಿ, ನಂದು ಈಗಲೂ 2 ಅಡಿ ಮೇಲೆ ಐತೆ. ಎಲ್ಲಿ ಬೇಕೆತ್ತವಲ್ಲ ಊರಿಂದ ಇಟ್ಟಿದ್ದೀರಾ? ಹೋಗ್ತೀನಿ ಬಿಡ್ಲಿ ಹಂಗಾರೆ, ಹೋಗ್ತೀನಿ. 2 ಅಡಿ ಕಿತ್ತಿದ್ದೀರಾ ಅಂತ ಇರ್ಲಿಲ್ಲ. ಅದೇ ಅದು 80 ಬೆಡ್ ಕಿತ್ತಿದ್ದೀನಿ ಅಲ್ಲಿ ಅಲ್ಲಿ ಬೆಕ್ಕದಲ್ಲಿ 2 ಎಕರೆ ತ 80 ಬೆಡ್ ಕಿತ್ತೀನಿ. ಒಟ್ಟಿಗೆ ರೋಗ ನಿರ್ವಹಣೆ ಮಾಡ್ಬೇಕಂದ್ರೆ ಬಿತ್ತನೆಲೆ, ಈಗ ಬಿತ್ತನೆ ಕೆಲವರು ಕಳಪೆ ಬಿತ್ತನೆ ಆಯ್ಕೆ ಮಾಡ್ಬಿಟ್ಟವ್ರೆ, ವಿಧಿ ಇಲ್ಲ, ರೋಗ ವರ್ಷ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಇನ್ನು ಒಂದು ವರ್ಷ 2 ವರ್ಷ ಬ್ರೂಟ್ ಹಾಕ್ಬಿಡ್ತಾರೆ ಜಮೀನಿಗೆ, ಅದು ಬರಲ್ಲ, ಅದು ರೋಗ ಹೊಡಿತಾರೆ. ಒಟ್ಟಾಗಿ ಜಮೀನಿನ ಆಯ್ಕೆನು ತುಂಬಾ ಇಂಪಾರ್ಟೆಂಟ್, ಜಮೀನು ಬಿತ್ತನೆ ಎರಡು ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡ್ರೆ ಇನ್ ಮಿಕ್ಕಿದ ಕೆಲ್ಸಗಳು ಸುಲಭ. ವಾಟರ್ ಮ್ಯಾನೇಜ್ಮೆಂಟ್ ಬಟರ್ಫ್ಲೈ ಬೆಸ್ಟ್ ಇದು ಬೆಸ್ಟ್? ಇದು ಶೈನ್ ಟರ್ಬೋ ಐತಲ್ಲ ಇದು, ಅಲ್ಲಿ ನೋಡಿ ಹೆಂಗ್ ಹೊಡಿತಾ ಇದೆ, ಎಲ್ಲೂ ಗ್ಯಾಪ್ ಇಲ್ಲ. ಬಟರ್ಫ್ಲೈ ಬಂದು ಅಗಲ ಹೊಡೆಯಲ್ಲ, ನೀರು ಜಾಸ್ತಿ ಕೊಡ್ತದೆ, ಅಷ್ಟೊಂದು ಲಾಂಗ್ಗೆಲ್ಲ ಕೊಡಲ್ಲ. ಇದು ಲಾಂಗ್ 22 ಅಡಿ ಹೊಡಿತದೆ. 22 ಅಡಿ ಹೊಡಿಯುತ್ತೆ ಶೈನ್ ಟರ್ಬೋ, ಒಳ್ಳೆ. ಈಗ ನೀವು ಇದು ಸರ್ ಸ್ಪ್ರಿಂಕ್ಲರು ಎಷ್ಟೆಷ್ಟು ಅಡಿಗೆ ಒಂದೊಂದು ಮಾಡಿದ್ದೀರಾ? ಹಿಂಗೆ 18 ಅಡಿ ಐತೆ ಈ ಕಡೆಗೆ, 18 ಅಡಿ ವಾಲಿಂದ ವಾಲ್ಗೆ, 18 ಅಡಿ ವಾಲಿಂದ ವಾಲಿಗೆ, 18 ಅಡಿ 20 ಅಡಿ ಜಟ್ಟಿಂದ ಜಟ್ಟಿಗೆ 20 ಅಡಿ. ಓಕೆ, ಒಂದು ಎಕರೆ ಮೇಂಟೈನ್ ಮಾಡ್ಬೇಕಂದ್ರೆ ನಿಮ್ಮ ಅನುಭವದಲ್ಲಿ 1 ಇಂಚ್ ನೀರು ಇರಬೇಕು ಬೋರಲ್ಲಿ? ಸರ್ 2.5 ಇಂಚ್ ನೀರಿದ್ರೆ 3 ಎಕರೆ ಮೇಂಟೈನ್. 2.5 ಇಂಚ್ ಹಾಕಿದ್ದು ಮೇಲ್ಗಡೆ ಅದೇ ಒಂದ್ಸತಿ ಲಾಸ್ ಆಯ್ತು ಅಂತ ಅಂದ್ರಲ್ಲ ಕರಾಮದಲ್ಲಿ, 16 ಎಕರೆ ಬೋರು ಅದೊಂದು ಕುಸ್ತು ಬಿಡ್ತು ಬೋರ್, ಅದೊಂದು ಈಗ ರನ್ನಿಂಗ್ ಇರೋದು 2 ಎಕರೆ. ಇದೆಲ್ಲ ಯಾವ ಫಾರೆಸ್ಟ್ ಸರ್? ಇದು ನಾಗರೋಳೆ ಫಾರೆಸ್ಟ್. ಸರ್ ಈಗ ರೋಗ ಬಂದಿದೆ ಶುಂಠಿಯಲ್ಲಿ, ರೋಗ ಬಂದಿದೆ ಆಲ್ರೆಡಿ, ಈಗ ಫೇಲ್ಯೂರ್ ಆಗೋದಿಲ್ಲ ಅಂದ್ರೆ ನಾನು ನೋಡ್ದಂಗೆ ಒಂದು ಕೆಂಪ್ಕೊಳೆಯಲ್ಲಿ ಅತಿ ಹೆಚ್ಚು ಬರೋದು ಕೆಂಪ್ಕೊಳೆ ಮಾಕಾಳಿ ಬಿಡಿ ಸರ್, 20 ಅಡಿ ಬಿಟ್ಟು ದೊಡ್ದುಬಿಟ್ಟು. ನಾವು ಈ ತರ ಇಟಾಚಿಟ್ಟು ನೆಂಚ್ಕೊಟ್ಕೊಂಡ್ರೆ ಕೊಳೆ ರೋಗ ಆ ಬೆಡ್ಗೆ ಹೋಗ್ಬೋದು, ಅದು ಪಕ್ಕಕ್ಕೆ ಹೋಗ್ಬೋದು, ಆಚೆ ಹೋಗಲ್ಲ ಇನ್ನು. 20 ಅಡಿ ನೀರು ಇನ್ನೊಂದ್ ಬೆಡ್ಡಿಗೆ ಹೋಗ್ಬಾರ್ದು, ಹೋಗ್ಬಾರ್ದು. 20 ಅಡಿ 20 ಅಡಿಗೆ JCB ಕೆಲಸ ಮಾಡಿಸ್ಕೊಂಡಿರ್ಬೇಕು. ಓಕೆ, ಕೊಳೆ ರೋಗ ಮೂವ್ಮೆಂಟ್ ಆಗಲ್ಲ. ಇನ್ನು ಹುಳ ಕೀಟಗಳ ಕಾಟಕ್ಕೆ ಏನ್ ಮಾಡ್ತೀರಾ? ಕೀಟಗಳ ಕಾಟಕ್ಕೆ ಮಾಮೂಲಿ ಸ್ಪ್ರೇ ಕೊಡ್ತೀವಲ್ಲ, ಸ್ಪ್ರೇ ಕೊಡ್ತೀರಾ? ಇದು ನೀಮಯಲ್ ಐತಲ್ಲ ಆರ್ಗ್ಯಾನಿಕ್ ಸರ್, ಅದು ನೀಮಯಲ್ ಬಂದು ಅಜಡೈರೆಕ್ಟಿನ್ ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ ಲೋಕಲ್. ಯಾಕೆ ಅಂದ್ರೆ ಸರ್ಕಾರನೇ ನಮ್ಮ ದೇಶ ಹಾಳು ಮಾಡ್ತಿರೋದು ಈ ರಾಜಕಾರಣಿಗಳು. 80 ರೂಪಾಯಿ 90 ರೂಪಾಯಿ ಕೊಡ್ತಾರಲ್ಲ ಅದು ನಿಮಯಲ್, ಅದು ಒರಿಜಿನಲ್ ಅಲ್ಲ. ಈ ಗ್ರೀನ್ ಪ್ಲಾನೆಟ್ ಅವರು ಒರಿಜಿನಲ್ ನಿಮಯಲ್ ಕೊಡ್ತಾರೆ ಸರ್, 1/2 ಲೀಟರ್ ಬಂದು 2.5 ಸಾವಿರ ಅದು ನಿಮಯಲ್. ಒಂದು ಡ್ರಮ್ಗೆ 100 ml 10,000 PPM ನೀವು ಹೇಳ್ತಿರೋದು, ಈಗ 10,000 PPM ಇರುತ್ತೆ ಅದರಲ್ಲಿ ಅಜಡೈರೆಕ್ಟ್ ಏನು. ಹೇಳಿ ಹೇಳಿ ಗೊತ್ತು ಆಯ್ತಾ?
ಮತ್ತೆ ಅದು 15 ದಿನ ಎಲ್ಲೆಲ್ಲ ಹಂಗೆ ಕೂತಿರ್ತದೆ, ಯಾವ್ದೇ ಕೀಟ ರಸ ಇದ್ರು ಅದು ಅಲ್ಲಿ ಸತ್ತೈತದೆ. ಏನಂತಂದ್ರೆ ಕೆಮಿಕಲ್ ಸ್ಪ್ರೇಗಳಿಗಾದ್ರೆ ಯಾವುದೇ ಕೀಟ ಆಗಿರ್ಲಿ, ನನ್ನ ಅನುಭವದಲ್ಲಿ ಯಾವುದೇ ಕೀಟ ಆಗಿರ್ಲಿ, ಕೆಮಿಕಲ್ಗಳಾದ್ರೆ ಈ ಸತಿ ಒಂದ್ ಸತಿ ಸ್ಪ್ರೇ ಕೊಟ್ರೆ ನೆಕ್ಸ್ಟ್ ಸತಿ ಸ್ಪ್ರೇ ಅದನ್ನೇ ಅವ್ರು ಮಾಡ್ತಾರೆ ಅಂತಂದ್ರೆ ಅದು ಹೊಡೆದ್ರು ಅದು ಸಾಯ್ದಂಗೆ ಅದು ಅದು ಅಡ್ಜಸ್ಟ್ ಆಗುತ್ತೆ. ಬಟ್ ನೀಮಲ್ಲಿ ಎಲ್ಲಾ ವಿಜ್ಞಾನಿಗಳು ಹೇಳೋದೇನಂತಂದ್ರೆ ನಿಮ್ ಬೇವಿನ ಕಷಾಯ ಅಂತಲೇ ಮಾಡ್ತಾರೆ ಕೆಲವು ರೈತರು, ಕುಟ್ಟಿ ಪುಡಿ ಮಾಡಿ. ಈಗ ನೀವು ಹೇಳ್ತಿದ್ದೀರಲ್ಲ ಅದೊಂದು ನೀಮಲ್ಲಿ ಆ ಥರದ್ದು 100 ಕಂಟೆಂಟ್ ಐತಂತೆ. ಹಾಗಾಗಿ ಕುಟ್ಟಿ ಪುಡಿ ಮಾಡೋದ್ರಕ್ಕೆ ಅದು ಬೆಳೆಸ್ಕೊಳಕ್ ಆಗಲ್ವಂತೆ. ಸೊ ನೀವು ಹೇಳ್ತಿರೋದು ಈಗ ಬರೀ ಅದೇ ಡೈರೆಕ್ಟಿನ ಕೊಟ್ಟರೆ ಆ ಮಟ್ಟಕ್ಕೆ ಕ್ಲಿಯರ್ ಆಗುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಒಂದು ನೀರನ್ ಜೆಲ್ ಅಂತ ಕೊಡಿಸಿದ್ದೆ, IAHR ಭಾರತೀಯ ಮಸಾಲ ಸಂಶೋಧನಾ ಸಂಸ್ಥೆಯಿಂದ ಒಂದು ಪ್ರಾಡಕ್ಟ್ ಇದೆ ನೀರನ್ ಜೆಲ್ ಅಂತ. ನೀಮ ಇಲ್ಲು ಮತ್ತೆ ಒಂಗೆ ಇಲ್ಲು ಎರಡು ಕಾಂಬಿನೇಷನ್ ಇರುತ್ತೆ, ತುಂಬಾ ಚೆನ್ನಾಗಿತ್ತು ಸರ್, ಕೀಟನೆ ಬರಲಿಲ್ಲ ಅದಕ್ಕೆ. ಸೊ ಒಟ್ಟಿಗೆ ನೀವು ನಿಮ್ಮ ಇಲ್ಲಿ ಕೊಡ್ತೀರಾ, ಅದ್ ಬಿಟ್ರೆ ಹುಳ ಬಂದಿದೆ ಅಂತ ಅಂದ್ರೆ ಫಸ್ಟಿಗೆಲೆ ಕೊಟ್ಕೊಳೋದು ಬೆಸ್ಟ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಫಸ್ಟಿಗೆಲೆ ಅದು ಈಗ ನಾವು ಸುಂಠಿ ಹಾಕ್ಬಿಟ್ಟು ಮನೇಲಿ ಕುತ್ಕೊಬಿಟ್ರೆ ಆಗಲ್ಲ, ಅದನ್ನ ನೋಡ್ಬೇಕು ಎಲ್ಲಿ ರಸ ಇರ್ತದೆ ಕೀಟ, ಎಲ್ಲಿ ಹುಳ ಹೊಡಿತದೆ, ಎಲ್ಲಿ ರೋಗ ಹೊಡ್ತದೆ, ಈ ಗಿಡದ ಪ್ರಾಬ್ಲಮ್ ಏನಾಗಿದೆ ಅದು ನೋಡ್ಕೊಂಡು ತಕ್ಕಾಗೆ ಕೊಡ್ಬೇಕು. ಇಲ್ಲ ಅಂಗಡಿಗೆ ಹೋಗ್ಬಿಡ್ತಾರೆ ನಮ್ಮ ರೈತರುಗಳು, ಗೊತ್ತಿಲ್ಲ ಅವ್ರಿಗೆ. ಸರ್ ಯುಮಿಕ್ ಆಸಿಡ್ ಇರ್ತದೆ, ಯುಮಿಕ್ ಆಸಿಡ್ ಇರದೆ 3 ಟನ್ ಕೊಡ್ತಾರೆ, ವ್ಯಾಪಾರ ಆಗಬೇಕಲ್ಲ, ಗೊತ್ತಿರಕ್ಕಿಲ್ಲ ರೈತರು ಗೊತ್ತಿರಕ್ಕಿಲ್ಲ. ಮತ್ತೆ ಹೋಗ್ಬಿಟ್ರೆ ಸಾಕು ಆ ಕುಶಾಲ ನಗರದಲ್ಲಿ ಒಂದು ಅಂಗಡಿ ಇತ್ತು, ನಮ್ಗಾಗ ಹೊಸ ಅನುಭವ ಐಡಿಯಾ ಇಲ್ಲ ಏನು ಹೋಗೋ ಏನು 20,000-30,000 ರೂಪಾಯಿ ಔಷಧಿ ಆಗೋದು, ಅವ್ನು 300 ರೂಪಾಯಿ ಕೊಟ್ಬಿಟ್ಟು ಅದೇ ದೊಡ್ಡ ಖುಷಿ, ಏಯ್ ಊಟ ಮಾಡ್ಕೊಳಕ್ 300 ರೂಪಾಯಿ ಕೊಟ್ಬಿಟ್ಟ ಅಲ್ಲ, ಅವ್ನು ನೋಡಿದಿರೋದು ಊಟ 5-6 ಆಮೇಲೆ ಮುಂದೆ ಅನುಭವ ಗೊತ್ತಾಗಿದೆ ನಮಗೆ. ಫಸ್ಟ್ ಕಂಟೆಂಟ್ ಆಮೇಲೆ ನೋಡಕ್ ಸ್ಟಾರ್ಟ್ ಮಾಡಿರಿ ಏನಿದು ಏನಿದು ಏನದು. ಮೊದ್ಲು ನಾವು ಹಿಂಗೇನೆ ಇದೆಲ್ಲ ಏನೇ ಏನಾಯ್ತೆ ಬಿಟ್ಟ ನಮ್ಗೆ ಗೊತ್ತಿಲ್ಲ, ಒಟ್ಟ ಒಂದು ಗಿಡ ಕೆತ್ಕೊಂಡು ಕೊಟ್ಟು ಅವ್ನು ಕೊಟ್ಟದ್ದ ತರೋದು ಫುಲ್ ಸ್ಪ್ರೇ ಹೊಡಿಯೋದು ಅದು ಏನೇನು ಕೆಲಸ ಮಾಡ್ತೈತಿ ನಮ್ಮ ಪ್ರಕಾರ. ಅಂದ್ರೆ ರೈತರು ಏನು ಅವಶ್ಯಕತೆ ಐತೆ ಅಷ್ಟು ಮಾತ್ರ ಕೊಡಲ್ಲ, ಅವ್ರಿಗೇನು ಗೊತ್ತು ಪಾಪ ರೈತರನ್ನ ಯಾರು. ಸರ್ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಮ್ಮ ಪಿರಿಯಾಪಟ್ಟಣ ಭಾಗದಲ್ಲಿ ಎಲ್ಲ ಕಡೆ ಹುಣಸೂರು ಭಾಗ ಪಿರಿಯಾಪಟ್ಟಣ ಭಾಗದಲ್ಲಿ ಅನುಭವಿ ರೈತರು ಯಾರು ಇಲ್ಲ ಸರ್, ನೇರವಾಗಿ ಹೇಳ್ತೀನಿ ಕೇಳಿ, ಅನುಭವಿ ರೈತರು ಯಾರು ಇಲ್ಲ, ಎಜುಕೇಟೆಡ್ ರೈತರು ಯಾರು ಇಲ್ಲ. ನಾನು ಇಲ್ಲೊಬ್ಬ ನಮ್ಮ ಹುಡುಗ ಇಲ್ಲಿ ಅನುಗುಡಲ್ಲ ಅನಿ ಅಂತ ಅವನೆ, ಅವ್ನಿಗೆ ಹೇಳೋದು ಅಷ್ಟೇ ನಾನು, ಬಾ ನನಗೆ ಒಂದು ಯುಮಿಕ್ ಆಸಿಡ್ ಒಂದು ಸ್ಪ್ರಿಂಟ್ ಒಂದು ಹುಳಿ ನಾಸ್ತಿ 3 ಸಾಕಪ್ಪ ನನಗೆ, ಇನ್ನೇನು ಬೇಡ ನನಗೆ, ಯಾವ ಟಾನಿಕ್ ಇಲ್ಲ ಸಾಕು, ಯುಮಿಕ್ ಆಸಿಡ್ ಅದೇ ಟಾನಿಕ್. ಹೌದು ಆನೆಲ್ಲ ಜನಗಳಿಗೆ ಕೊಡೋದೆ ತುಂಬಿ ಕಳ್ಸೋದೆ ಅಂದ್ರೆ ಅವ್ರ ರೈತರ ಮೈಂಡ್ ಸೆಟ್ ಏನಂದ್ರೆ ಒಂದು ಅಂಗಡಿಗೆ ಹೋದ್ರೆ 5-6 ತರ ವೆರೈಟಿ ಕೊಟ್ಬಿಡ್ತಾನಲ್ಲ, ಏ ಅದ್ ಬಂದು ಹೊಡಿತಿದ್ದಂಗೆ ಚೆನ್ನಾಗಿ ಕಾಣಿಸ್ಬಿಡ್ತೆ ಸಖತ್ತಾ ಕೊಡ್ತಾನೆ ಕೊಡ್ತಾನೆ ಅದು ತಪ್ಪು. ಈಗ ನಾವೇ ಮಾಡ್ತೀವಿ ಅಂತಂದ್ರೆ ನಾವು ಸಜೆಸ್ಟ್ ಮಾಡೋದು ಒಂದ್ರಲ್ಲೇ ಎಲ್ಲಾದು ಮಿಕ್ಸ್ ಇರೋಂಥದ್ದು ಕೊಟ್ರೆ ಬೆಸ್ಟ್, ರೈತರಿಗೆ ಖರ್ಚು ಕಡಿಮೆ, ಏನು ಅವಶ್ಯಕತೆ ಐತೆ ಅಷ್ಟು ಕೊಡ್ಬೋದು. ಅದು ಮಾಡಕ್ ಹೋಗಲ್ಲ, ಸಬ್ ಸಪ್ರೇಟ್ ತರ್ತಾರೆ ಸುಮ್ಮನೆ. ಸರ್ ನಾಂಗ್ ನಿಮಗೆ ಗೊತ್ತಿರಂಗೆ ಒಂದು ಎಕರೆಗೆ ಸ್ಪ್ರೇಗೆ ಅಂತ ಎಷ್ಟು ಖರ್ಚು ಮಾಡಬೇಕು ಸರ್? ನಂದು 1 ಎಕರೆಗೆ ಸ್ಪ್ರೇ ಮತ್ತೆ ಡ್ರಿಂಚಿಂಗ್ ಸ್ಪ್ರೇಗೆ ಎಷ್ಟಾಗ್ಬೋದು ಒಂದು ಅಂದಾಜು, ಡ್ರಿಂಚಿಂಗ್ ಎಷ್ಟಾಗ್ಬೋದು? ಡ್ರಿಂಚಿಂಗ್ ಬಂದು ನಂದು 1 ಎಕರೆಗೆ 4,000 ಬೀಳ್ತದೆ. 4,000 1 ಎಕರೆಗೆ ಬೆಳೆ ಮುಗಿಯೋವರೆಗೂ ಒಂದೇ ಸಲ ಕೊಡೋದು? ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತೀವಲ್ಲ ಅದನ್ನೇ, ಡ್ರಿಂಚಿಂಗ್ ಏನು ಕೊಡಲ್ಲ. ಇನ್ನು ಸ್ಪ್ರೇ ಬಂದ್ಬಿಟ್ಟು ನಂದು ಟೋಟಲಿ ಸರ್ ಈ ಸಲ 8 ಎಕರೆಗೆ 160,000 ಗ್ರ್ಯಾನ್ಯಲ್ ಸೇರಿ, ನಾನು ಗೊಬ್ಬರ ತಗೊಂಡಿತ್ತಿಲ್ಲ, ಔಷಧಿ ಮತ್ತೆ ಗ್ರ್ಯಾನ್ಯಲ್ ಎರಡರಿಂದ 160,000 ಆಗಿದೆ 8 ಎಕರೆ. ಅಲ್ಲಿಗೆ 1 ಎಕರೆಗೆ 20,000 ಸ್ಪ್ರೇಗ್ ಬಿದ್ದಿದೆ. ಸ್ಪ್ರೇ ಅಂದ್ರೆ ಗ್ರ್ಯಾನ್ಯಲ್ ಸೇರಿ, ಗ್ರ್ಯಾನ್ಯಲ್ ಸೇರಿ ಅಂದ್ರೆ ನೀವು ಹೋಲ್ಸೇಲ್ ಆಗಿ ಒಂದೇ ಸತಿ ತರಿಸ್ಬಿಡ್ತೀರಾ ಅನ್ಸುತ್ತಲ್ಲ? ನಾನೆಲ್ಲ ಈಗ ಒಂದು ಕಳೆ ಔಷಧಿ ತರಬೇಕಂದ್ರೆ 20 ಲೀಟರ್ ತಗೊಳ್ಳೋದು. ಹಾಂ ಕಳೆ ಔಷಧಿ ಅಂತ ಈಗ ನೀವೇ ನೆನಪಿಸಿರಿ, ಕಳೆ ಔಷಧಿಯಲ್ಲಿ ಸರ್ ಕೆಲವರು 3 ಹುಲ್ಲು ಹಾಕೋದ್ಕಿಂತ ಮುಂಚೆ ಹೊಡೆಯೋದು ನೋಡಿದ್ದೀನಿ ನಾನು. ಒಳ್ಳೇದಲ್ಲ ಅದು, ಬೀಜಕ್ಕೆ ಎಫೆಕ್ಟ್ ಅಲ್ವಾ? ಬೀಜಕ್ಕೆ ಎಫೆಕ್ಟಾ? ನಿಮ್ಮ ಪ್ರಕಾರ ಯಾವ ದಿನ ಕೊಡಿಬೇಕು ಕಳೆ ಔಷಧಿ? ಕಳೆ ಔಷಧಿ ಕರೆಕ್ಟ್ ಬಂದು ದಗೆ ಇದ್ಬಿಟ್ರೆ 15 ದಿನದ ಒಳಗಡೆ ಹೊಡೆದ್ರೆ ಒಳ್ಳೇದು. 15 ದಿನ ಒಳಗಡೆ ಯಾವ್ದು ಹೊಡಿತೀರಾ ಸರ್? 4 ದಿನಕ್ಕಾದ್ರೂ ಸ್ಟಾರ್ಟ್ ಮಾಡಬೇಕು. ಯಾವ್ದು ಹೊಡಿತೀರಾ ನಿಮ್ಮ ಅನುಭವದಲ್ಲಿ? ಪ್ಯಾರಾನೆಕ್ಸ್ ಆಕ್ಸಿಗೋಲ್ಡ್. ಪ್ಯಾರಾನೆಕ್ಸ್ ಆಕ್ಸಿಗೋಲ್ಡ್ ಮಿಕ್ಸ್.
ಪ್ಯಾರಾನೆಕ್ಸ್ ಪ್ಲಸ್ ಪ್ಯಾರಾನೆಕ್ಸ್ ಅಂದ್ರೆ ನಾವೆಲ್ಲ ಒಂದು ಕಲಿಟರ್ ಕೊಡ್ತೀವಿ ಡ್ರಮ್ಗೆ, ಒಂದ್ ಬ್ಯಾರಲ್ಗೆ. ಇನ್ನೂರು ನಮ್ ಜನಗಳು ಏನ್ ಇಷ್ಟು ಬೆಳೆಸ್ಬಿಡ್ತಾರೆ, ಎರಡೆರಡು ಲೀಟರ್ ಹಾಕೊಂಡು ಅಷ್ಟು ಬೆಳೆಸಿರಿ, ಗೊಬ್ಬರ ಎಲ್ಲ ಅಲ್ಲೇ ಹೋಯ್ತಲ್ಲ ಸರ್, ಹೋಯ್ತಾರೆ. ಮತ್ತೆ ಭೂಮಿಗೆ ಎಫೆಕ್ಟ್ ಅಲ್ವಾ, ಭೂಮಿಗೆ ಎಫೆಕ್ಟ್, ಕಳೆನಾಶಕ ಜಾಸ್ತಿ ಕೊಡೋದು ಎಳಸಿದಾಗೆ ಕೊಟ್ಟು ಬಿಟ್ರೆ ಕಮ್ಮಿ ಕಳೆನಾಶಕದಲ್ಲಿ ಹೋಯ್ತದೆ, ದುಡ್ಡು ಉಳಿತದೆ. ಬೆಳೆಸ್ಬಾರ ಸರ್, ಬೆಳೆಸಿರಿ, ಗೊಬ್ಬರ ಎಲ್ಲ ಹೀರ್ಕೊಂಡಿರುತ್ತಲ್ಲ, ಅದೇ ಎರಡೆರಡು ಲೀಟರ್ ಹೊಡಿತಾರೆ. ಆಯ್ತಾ, ನೀವ್ ಒಂದ್ ಬ್ಯಾರಲ್ಲಿಗೆ ಕಳೆಗೆ ಒಂದ್ ಎಕರೆ ಕಳೆ ಕೀಳಕ್ಕೆ ಹತ್ತು ಹದಿನೈದು ಇಪ್ಪತ್ತ ಆಳು ತಗೊಂಡಿರೋದು ನೋಡಿದೀನಿ ನಾನು. ನಮ್ದು ಕಳೆ ಕೀಳೋದು ಒಂದ್ ಎಕರೆಯಲ್ಲಿ ಮೂರ್ ಜನ ಬಂದು ಎರಡೂವರೆ ಎಕರೆ ಕೀಳ್ತಾರೆ ಕಳೆ. ಅಂದ್ರೆ ನೀವು ಹದಿನೈದು ದಿನಕ್ಕೆ ಕರೆಕ್ಟ್ ಆಗಿ ಕೊಟ್ಬಿಡ್ತೀರಾ? ಒಂದು ಬ್ಯಾರಲ್ಲಿಗೆ ಒಂದೂವರೆ ಲೀಟರ್ ಯಾವ್ದು ಕೊಡ್ತೀನಿ ಅಂದ್ರಿ? ಪ್ಯಾರಾನಾಕ್ಸ್ ಒಂದು ಕಾಲ್ ಲೀಟರ್, ಪ್ಯಾರಾನಾಕ್ಸ್ ಒಂದು ಕಾಲ್ ಲೀಟರ್, ಆಕ್ಸಿಗೋಲ್ಡ್ 200 ml, ಆಕ್ಸಿಗೋಲ್ಡ್ 200 ml ಅಷ್ಟೇ ಕೊಡೋದು ಅಷ್ಟೇ. ಇವೆಲ್ಲ ಅನುಭವದಿಂದ ಬಂದಿದ್ದ ಇಲ್ಲ ಕಲ್ತ್ಕೊಂಡಿದ್ದ ಸರ್? ನಾನು ಈ ಎಲ್ಲ ನಾನು ಏನು ನೋಡಿದ್ರು ನಾನು ಏನು ಕೇಳಿ ತಿಳ್ಕೊಳಕಿಲ್ಲ, ಪ್ರಾಕ್ಟಿಕಲ್ ನೋಡ್ಕೋತೀನಿ, ಯಾರು ಏನು ಮಾಡ್ತಾರೆ ನೋಡ್ಕೋತೀನಿ, ನೋಡ್ಕೊಂಡೆ ಕಲ್ತಿರೋದು ನಾನು. ಯಾಕೆಂದ್ರೆ ನಮ್ಮಲ್ಲಿ ಕೇರಳದವ್ರು ಸುಮಾರು ಜನ ಮಾಡಿದ್ರು ಸುಮಾರು ವರ್ಷ, ಅವ್ರ ಹತ್ರ ನೋಡ್ಕೊಂಡೆ ತಿಳ್ತೀನಿ ನಾನು. ಮತ್ತೆ ಕೆಲವು ಗೊತ್ತಿಲ್ಲ, ಏನಾದರೂ ನಮಗೆ ಗೊತ್ತಾಗದೇ ಇಲ್ಲ ಅಂತ ಅಂದ್ಬಿಟ್ರೆ ಇದು ಏನು ಮಾಡಬೇಕು ಅನ್ನೋದೇ ತಲೆ ಬಿಡೋಕ್ಕಿಲ್ಲ ಅಂದರೆ ಆಗ ನಾನು ಎರಡು ಮೂರು ಜನ ಚರ್ಚೆ ಮಾಡ್ಕೊತೀನಿ ನಮ್ಮ ಸ್ನೇಹಿತರುಗಳ ಹತ್ರ. ಇದಕ್ಕೇನು ಏನು ಕೊಡ್ಬೋದು ಗುರು, ಹಿಂಗೆ ಆಗ್ಬಿಡ್ತು, ನಾನು ಇದು ಕೊಟ್ಟಿದ್ದೆ ಹಿಂಗಾಗದೆ ಏನು ಕೊಡ್ಬೋದು ಅಂತ ನಮ್ಮಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಕಳೆನಾಶಕ ಒಂದೇ ಒಟ್ಟನೆ ಕೊಡೋದು ನೀವು? ಹಾಂ. ಆಮೇಲೆ ಮತ್ತಿನ್ನೇನು ಕಳೆನಾಶಕ ತೋರಿಸಲ್ಲ? ಕೆಲವ್ರು ಕಂಗಿ ಹೊಡಿತಾರಲ್ಲ, ಕಂಗು ಹೊಡಿಬೋದು. ಯಾವಾಗಂದ್ರೆ ಈ ಮಣ್ಣಾಕ್ತೀವಿ ನೋಡಿ, ಮಣ್ಣಾಕ್ದಾಗ ಒಂದು ಡ್ಯೂರೆಕ್ಸ್ ಅಂತ ಐತೆ, ಆ ಡ್ಯೂರೆಕ್ಸ್ ಅಂತ ಕೊಟ್ರೆ ಎರಡು ತಿಂಗಳು ಕಳೆ ಬರಲ್ಲ, ಬರೀ ಕಂಗಿಗೆ ಮಾತ್ರ. ಕಂಗಿಗೆ ಶುಂಠಿಗೆ ತಗಲಬಾರ್ದು, ಶುಂಠಿಗೆ ಅದು ಆದ್ರೂ ಏನಾಗಲ್ಲ, ಸುಳಿಗೆ ಸೋಗಬಾರ್ದು ಅಷ್ಟೇ. ಸುಳಿಗೆ ಸೋಗಬಾರ್ದು, ಕಾಂಡಕ್ಕೆ ಬಿದ್ರೆ ಏನೂ ಆಗಲ್ಲ, ಕಾಂಡಕ್ಕೆ ಬಿದ್ರೆ ಓಕೆ. ಸ್ವಲ್ಪ ಆರ್ದ್ರೆ ಬಿಡಿಸಲ್ಲ ನಾವು, ಸ್ವಲ್ಪ ಆರಿದ್ರೂ ತೊಂದರೆ ಇಲ್ಲ, ಅದು ಈ ಪ್ಯಾರಾಕ್ಸ್ ಎಲ್ಲ ಆರ್ಬಿಟ್ರೆ ಸುಟ್ಟಾಕ್ಬಿಡ್ತು. 150 ದಿನ ಕಳೆದ್ಮೇಲೆ ಇನ್ನೇನು ಕೊಡಲ್ಲ ಶುಂಠಿ? ನಿಮ್ಮ ಅನುಭವದಲ್ಲಿ ಈ ವರ್ಷ ಸಿಕ್ಕಾಬಟ್ಟೆ ಶುಂಠಿ ಮಾಡ್ತಾವ್ರೆ, ನನಗೆ ಗೊತ್ತಿರಂಗೆ. ಶುಂಠಿಯಲ್ಲಿ ಸಕ್ಸಸ್ ಆಗ್ಬೇಕಂತಂದ್ರೆ ಯಶಸ್ವಿಯಾಗಿ ಅವರು ರೇಟ್ ಬಿಡಿ. ಈಗ ನಾನು ಕೆಲವೊಂದು ರೈತರು ಹೇಳಿದ್ದಾರೆ, ಅವರು ವರ್ಷ ವರ್ಷ ಶುಂಠಿ ಬೆಳೀತಾರಂತೆ, ಎಕ್ರಿಗೆ 150 ಚೀಲದ್ಮೇಲೆ ಶುಂಠಿ ಬೆಳೆದ್ವಂತೆ. 4 ವರ್ಷದಿಂದ ಬೆಳೀತಿದ್ದಾರೆ ಶಿಕಾರಿಪುರದವ್ರು ಒಬ್ರು ರೈತರು. ಸರ್ ನನಗೆ ರೇಟ್ ಬೇಡ, ನಾನು ತೋಟದಲ್ಲಿ ನಾನು ಇಷ್ಟು ಶುಂಠಿ ಬೆಳೆದೆ ಅಂತ ನನಗೆ ತೃಪ್ತಿ ಆಗಬೇಕು. ತೋಟದಲ್ಲಿ ಅಂದರೆ ಜಮೀನಲ್ಲಿ, ಜಮೀನಲ್ಲಿ ಅವ್ರ ಕಡೆ ಎಲ್ಲ ತೋಟ ತೋಟ ಅಂತಾರೆ, ಜಮೀನಲ್ಲಿ ಇಷ್ಟು ಬೆಳೆದೆ ಅಂತ ತೃಪ್ತಿ ಆಗಬೇಕು. ಆ ಥರದ ರೈತರಿಗೆ ನಿಮ್ಮ ಸಜೆಷನ್? ಈಗ ನಾನು ಹೇಳ್ದಲ್ಲ ಸಜೆಷನ್ ಅದು ಮಾಡಿಸಿ, ನಾನು ಈಗೇನು ಹೇಳಿದೆ ಆ ಥರ ಮಾಡಿಸಿ, ಅದು ಇಳುವರಿ ಬಂದಿಲ್ಲ ನಾನು ಕೇಳ್ತೀನಿ, ಯಾಕೆ ಬರಲ್ಲ? ಅದೆಂಥದ್ದೇ ಮಣ್ಣಾಗಿರಲಿ, ಎಂಥದ್ದೇ ಮಣ್ಣು ಅಂದರೆ ಚೋಳು ಮಣ್ಣೆಲ್ಲ ಹಾಕ್ಬಿಟ್ರು ಬರಲ್ಲ, ಭೂಮಿ ಚೆನ್ನಾಗಿದ್ದು ಇಷ್ಟನ್ನ ಹೇಳ್ದಲ್ಲ ಅಷ್ಟು ಕೊಡಿ, ಯಾಕೆ ಬರಲ್ಲ? ಗುಣಿ ಗೊಬ್ಬರ ಎಷ್ಟು ಕೊಡಬೇಕು ಒಂದು ಎಕರೆಗೆ? ಒಂದು ಎಕರೆಗೆ 30 ಚೀಲ. 30 ಚೀಲ ಸರಿ ಸರ್. 20 ಕೆಜಿ ಭೂಮಿ ಪವರ್. ಹ್ಞೂ, ಒಂದು ಎಕರೆಗೆ. ಇನ್ನು ಜನರಲ್ ಆಗಿ ನೀವು ರೈತರಿಗೆ ಸಜೆಷನ್ ಕೊಡೋದಾದ್ರೆ ಏನೇನು ಕೊಡ್ತೀರಾ ಇಷ್ಟು ಬಿಟ್ಟು ಶುಂಠಿ ಬೆಳೆಯರಿಗೆ? ಶುಂಠಿ ಬೆಳೆಯರಿಗೆ ಸರ್ ಅದೇನು ಹೇಳಕ್ಕಿಲ್ವಾ, ನಾನಂತೂ ಯಾರೇ ಏನೇ ಬಂದು ಕೇಳಿದ್ರು ನಾನು ಇವನ್ಗೆ ಹೇಳ್ಕೊಡ್ಬಾರ್ದು, ಇವನ್ ಬೆಳೆದ ಬಿಡ್ತಾನೆ ಅನ್ನೋದು ಏನಿಲ್ಲ ಸರ್, ಎಲ್ಲ ಚೆನ್ನಾಗಿರ್ಬೇಕು. ನಾಳೆ ದಿನ ಈಗ ನಿಮಗೇನೆ ನಾನೊಂದು ಹೇಳ್ಕೊಡ್ತೀನಿ, ನೀವು ಚೆನ್ನಾಗಿ ಬೆಳೆದ್ರಿ, ಓ ಸೀನಣ್ಣ ಹಿಂಗೆ ಹೇಳಿದ್ರು ನಾನು ಬೆಳೆದೆ ಅಂತ ಒಂದು ನಿಮ್ಮ ಲೈಫ್ ಲಾಂಗ್ ನೆನಪು. ಹೌದು, ದೇವ್ರ ಕಣಪ್ಪ ಅಂತ ಅಂತಾರೆ. ಈಗ ನನಗೆ ತುಂಬ ಜನ ಅಂತಾರೆ ದೇವ್ರ ಸರ್ ಹೇಳಲ್ಲ 150 ಚೀಲ, ಅವ್ರಿಗೆ ಐಡಿಯಾ ಕೊಡಿ, ನನಗೆ ಏನೇನು ಹೇಳಿದೆ ಐಡಿಯಾ ಕೊಡಿ. ಪಾಪ ಪುಣ್ಯಾತ್ಮ ಒಂದಷ್ಟು ಬೆಳೆದ್ರೆ ಓ ಇಂಥವ್ರು ಬಂದಿರೋ, ಈಗ ನಾನು ನೋಡಿಲ್ದಾನೆ ಇರ್ಬೋದು ಅವರು, ನನ್ನಿಂದ ನೀವು ತಿಳ್ಕೊಂಡ್ರಿ, ನೀವು ಅವ್ರಿಗೆ ಹೇಳ್ಬೋದು. ಹೌದು, ಆಗ ನಿಮ್ಮ ಒಂದಷ್ಟು ಹೊಗಳತಾನೆ ಅಲ್ವಾ? ಇಲ್ಲ, ಈಗ ಇದು ಯೂಟ್ಯೂಬಿಗೆ ಹಾಕ್ಬಿಡ್ತೇನೆ ಸರ್, ನೋಡೋರೆಲ್ಲ ನೋಡ್ಕೊಳ್ಳಿ ಅಷ್ಟೇ. ಏನಂತ ಅಂದರೆ ಸರ್, ಇವತ್ತ ಬಡವರು ಮಕ್ಕಳು ಬೆಳಿಲಿ ಅಂತಾರಲ್ಲ, ಈಗ ನಾವೆಲ್ಲಿಂದಲೋ ಬಂದು 8 ವರ್ಷದಿಂದ, ನಮಗೆ 8 ವರ್ಷದಿಂದ ಅನ್ನ ಕೊಟ್ಟಿದ್ದೀರ, ನಿಮ್ಮಿಂದ ಕರ್ನಾಟಕದಲ್ಲಿ 100 ಜನ ಅನ್ನ ತಿನ್ಲಿ ಬಿಡಿ, ತಿನ್ಲಿ ಬಿಡಿ ಸರ್, ತಿನ್ಲಿ ಅಷ್ಟೇ, ಏನು ಹೊತ್ಕೊಂಡೋಗಲ್ಲ. ಯಾರು ಹೇಳಲ್ಲ ಸರ್, ಈಗ ನೀವು ಇಷ್ಟು ಮಾಹಿತಿ ಕೊಟ್ಟರಲ್ಲ, ಯಾರು ಕೊಟ್ಬಿಟ್ರೆ ಸರ್, ನಾನು ಗ್ರೀನ್ ಪ್ಲಾನೆಟ್ ಅವ್ರು ಬಂದು ವಿಡಿಯೋ ಮಾಡಿದ್ರು, ಆಗಲೂ ಅದೇ ಹೇಳಿದೆ ನಾನು ಜನಗಳಿಗೆ, ಈಗ ನಾನು ಮಾಡಿದ್ದೀನಿ, ನಾನು ಮಾಡಿರೋದು ನಿಮ್ಗೆ ಹೇಳಿದ್ದೀನಿ, ಅದು ಜನಗಳೆಲ್ಲ ನೋಡಿ ಮಾಡಲಿ, ರೈತರೆಲ್ಲ ಚೆನ್ನಾಗಿರಲಿ, ನಾನೊಬ್ಬ ರೈತನೇ, ನಾನೇನು ಅಫೀಷಿಯಲ್ ಮಗ ಅಲ್ಲ. ಹೌದು, ಹಿಂಗಿದ್ದವ್ರು ಹಿಂಗಾಗಿವೆ ಅಂದರೆ ಅದು ನಾವೇನು ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ, ಕಷ್ಟಪಟ್ಟಿದ್ದಾರೆ ಬಿಡಿ ಸರ್. ನಮಗೆ ಜನಗಳು ಬರೀ ಮೋಸ ಮಾಡೋದೇ.
ನಾವು ನೋಡ್ದಂಗ ರಾತ್ರಿ ಹೊತ್ತೆಲ್ಲ ನೀರು ಹೊಡಿತಿರ್ತೀರ ಸರ್? ನಾನೀಗ ಒಂದು 3 ತಿಂಗಳು ನಿಮ್ ಕೆಲಸ ಹೇಳಿ ಸರ್, 3 ತಿಂಗಳು ನಿಮ್ ಕೆಲಸ ಹೇಗೆ? 3 ತಿಂಗಳು ಸರ್ ನಾನು ಶುಂಠಿ ಹುಟ್ಟು ಒಂದು 2ನೇ ಗೊಬ್ಬರ ಕೊಡಗಂಟ ಸರ್, ನಾನು ಭೂಮಿ ಹುಟ್ಟೋಗಲ್ಲ. ಇನ್ನೇನು ಕೆಲಸ ಇಟ್ಕೊಳಲ್ಲ, ಶುಂಠಿ ಆಯ್ತು, ನೀವು ಆಯ್ತು, ಕೆಲಸ ಆಯ್ತು. ನೋಡಿ ಈಗ ಇವತ್ತು ಅರ್ಜೆಂಟ್ ನಾನು ಮೈಸೂರಿಗೆ ಹೋಗಬೇಕು, ಆದರೂ ಇಲ್ಲಿ ಕರೆಂಟ್ ಐತೆ. ನಾನು ಮೈಸೂರು ಹೋಗ್ಬಿಟ್ಟು ನೀರು ಹೊಡೆಯಿರಲಿಲ್ಲ, ಒಡೆಯರು ಇರ್ತಾರೆ. ಈಗ ನಾನು ನೈಟ್ ಏನು ಮಾಡಿದ್ರೆ ಇಲ್ಲಿಗೆ ನೀರು ಹಾಕ್ಸಿದ್ದೆ, ಅಲ್ಲಿ ಆಟೋ ಶಾಟ್ರ್ ಆನ್ ಮಾಡಿಲ್ಲ, ನೀರೇ ಹೊಡೆದಿಲ್ಲ. ಈಗ ಒಂದು ಲೈನ್ ಆಗ್ಬಿಡ್ತಿತ್ತು ನನ್ನ ಐಟಿಯಲ್ಲಿ, ಇವತ್ತು ಈ ಲೈನ್ ಮುಗಿಸ್ತೀನಿ ಅಂತ ಇತ್ತು, ಆಗಿಲ್ಲ. ಈಗ ನಾಳೆಗೆ ಈ ಲೈನಲ್ಲಿ ಒಂದು ಲೈನ್ ಗ್ಯಾಪ್ ಆಯಿತು. ಇದೇನಾದರೂ ಮಾಡಿ ಕವರ್ ಮಾಡಬೇಕು ಅಂದರೆ ಒಂದು 10 ನಿಮಿಷ ಟೈಮ್ ಡಿಫ್ರೆನ್ಸ್ ಮಾಡಿ ಕೊಡಲೇಬೇಕು. ಓಕೆ ಸರ್, ನಿಮ್ಮ ಸೆಣಬಾಕ್ತೀನಿ ಅಂದ್ರಲ್ಲ, ಸೆಣಬಾಕೋದ್ರಿಂದ ಏನು ಪ್ರಯೋಜನ ನಿಮ್ಮ ಅನುಭವದಲ್ಲಿ? ಸರ್, ಸೆಣಬಾಕೋದ್ರಿಂದ ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಲ್ಲ, ಅಷ್ಟು ಭೂಮಿಗೆ ಅದರಲ್ಲಿ ಹಸಿರೆಲ್ಲ ಗೊಬ್ಬರ ಸೇರ್ತವೆ. ಕೊಟ್ಟಿಗೆ ಗೊಬ್ಬರ ಕೊಡೋ ಅವಶ್ಯಕತೆನೇ ಬರಲ್ಲ, ಅವಶ್ಯಕತೆನೇ ಇಲ್ಲ ಸೆಣಬಾಕಿದ್ರೆ. ಅದಕ್ಕೆ ಹಸಿರೆಲ್ಲ ಗೊಬ್ಬರ ಮಾಡಿಕೊಂಡು ಕಡೆ ಕೆಲವು ರೋಗಗಳನ್ನು ನಾನು ನೋಡಿಲ್ಲ, ರೋಗನೂ ಬರಲ್ಲ ಅದರಲ್ಲಿ. ನಾವೊಂದು ಮತ್ತು ನಮ್ಮ ಹೆಣ್ಣುಗಳು ಸ್ವಾಮಿ, ಅವನು ಎಷ್ಟೋ ಕಡೆಗೆ ಸೆಣಬಾಕ್ಬಿಟ್ಟು ಮಾಡೋನೆ, ಅವನು ಫೇಲ್ ಆಗಿಲ್ಲ ಅಲ್ಲಿ. ಒಟ್ಟಾಗ ಹಸಿರೆಲೆ ಗೊಬ್ಬರ ಬೆಳ್ಕೊಂಡು ಮಾಡೋದು ಒಳ್ಳೆಯದು. ಸೊ ನಂದರಲ್ಲಿ ಇನ್ನೊಂದು ವರ್ತನೆ ಮಾಡೋ ಅಟ್ಸ್ಗೆ ಡಯಾಂಚನೂ ಹಾಕ್ಸಿದ್ವಿ ನಾವು, ಅಂದರೆ ಸೆಣಬು ಜೊತೆಗೆ ಸೆಣಬು ಆಕಾರ ಹಾಕಿದರೆ ಡಯಾಂಚ ಅಂತ ಬರುತ್ತೆ, ಅದರಲ್ಲೂ ಅದು ಹಸಿರೆಲೆ ಗೊಬ್ಬರನೇ. ಅದಲ್ದಲ್ಲೇ ನುಸ್ಕುನಿ ಅಂತ ಬರುತ್ತೆ, ಅದು ಮಾತ್ರ ಸೂಪರ್ ಸಹ ಗೊಬ್ಬರನೇ. ನಾನು ಒಂದ್ಸಲ ಶುಂಠಿಗೆ ಹಾಕಿ ನೋಡ್ತೀನಿ, ನುಸ್ಕುನಿ ಬಂದ್ಬಿಟ್ಟು. ಬಟ್ ಆದರೆ ಅದಕ್ಕೆ ಈ ವಾತಾವರಣದಲ್ಲಿ ಹಾಕ್ಸಿದ್ದೆ, ಅಂಥ ಡೆವಲಪ್ಮೆಂಟ್ ಬರಲಿಲ್ಲ. ನೋಡ, ನೀವು ಒಂದು ಸ್ವಲ್ಪ ಸಪ್ರೇಟಾಗಿ ಒಂಚೂರು ಹಾಕಿ ನೋಡಿ, ನುಸ್ಕುನಿ ನುಸ್ಕುನಿ 3 ವರ್ಷಕ್ಕೆ ಕೊಡ್ತೀನಿ. 3 ವರ್ಷ ಎಲೆ ಸಣ್ಣ, ಬಟ್ ಆದರೆ ನೈಟ್ರೋಜನ್ ಫಿಕ್ಸೇಷನ್ ಐತಲ್ಲ, ಇದು ಸೆಣಬಿಗಿಂತ ಜಾಸ್ತಿ, ಅದು ಸೆಣಬಿಗಿಂತಲ ಜಾಸ್ತಿ. ನಮ್ಮ ಸತೀಶ್ ಸರ್ ಅಲ್ಲಿ ಸಾವುಕಾರ ರಾಜಣ್ಣ ಅಂತ ಇದ್ದಾರೆ ಆಲ್ಬೂರ್ ಅವರು, ಅವ್ರ ತೆಂಗಿನ ತೋಟಕ್ಕೆ ಕೊಟ್ಟಿದ್ದು ನಾವು ಡಯಾಂಚನ, ಈ ಹೈಟಿಗೆ ಬಂದಿತ್ತು ನನ್ನ ಹತ್ರ, ನಾವು ಹೋದ್ರೆ ಕಾಣಿಸ್ತಿಲ್ಲ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಅತಿ ಹೈಟ್ ಆದಾಗ ಅದನ್ನೇನು ರೋಟ್ರಿನೇ ಹೊಡಿಬೇಕಂದ್ರೆ ನೀಟಾಗಿ ಮುಚ್ಕೊಳ್ಳುವಂಗ ಹೊಡೆದು ಬಿಟ್ರೆ. ಬಟ್ ತೆಂಗಿನ ತೋಟದಲ್ಲಿ ಸಿಂಗಲ್ ಹಾಕಕ್ ಆಲ್ವಲ್ಲ ಸರ್, ಬೇಗ ಹೋಗುತ್ತಲ್ಲ. ಸೊ ರೋಟ್ರಿ ಜೊತೆಲೆ ಹೊಡೆದು ಬಿಡಬೇಕು. ನಾವು ಈಗ ನಾಳೆ ಸಿಂಗಲ್ ಹೊಡಿತೀವಿ ಅಂದ್ರೆ ನಾವು ಎಷ್ಟು ಹೊಡಿತೀವಿ ಅಷ್ಟೇ ಹೊಡ್ಕೋಬೇಕು. ಹೌದು, ಆಗ ಭೂಮಿಗೆ ಸೇರ್ಕೋಬೇಕು ಅದು, ಒಟ್ಟಿನಾಗ ಭೂಮಿ ಮೇಲ್ಗಡೆ. ಬಟ್ ಅವ್ರ ತೋಟದ ಏನಂತಂದ್ರೆ ರಸ ಸೋರ ರೋಗ ಎಷ್ಟು ಮರ ಇದ್ದು ಎಲ್ಲ ಸ್ಟಾಪ್, ಟೋಟಲ್ ಸ್ಟಾಪ್. ಟೋಟಲ್ ಯಾವಾಗ ಸ್ಟಾಪ್ ಆಯ್ತು ಅವತ್ತಲೇ ತಿಳ್ಕೊಂಬಿಟ್ಟೆ ನಾನು. ಹಸಿರೆಲೆ ಗೊಬ್ಬರ ಅಂದ್ರೆ ಭೂಮಿಗೆ ತಾಕತ್ತಿಲ್ಲ ಸರ್. ನಮ್ಮ ಹಿರಿಕರೆಲ್ಲ ಏನ್ ಮಾಡ್ತಿದ್ರು ಮೊದ್ಲೆಲ್ಲ, ಒಂದ್ ಮನೇಲಿ 20-30 ದನ ಇರ್ತಿದ್ದು. ಉದಾಹರಣೆಗೆ ನಾನೇ, ನನ್ನ ಹತ್ರ ದನನೇ ಇಲ್ಲ ಒಂದು. ಬಟ್ ಕೃಷಿ ಮಾಡೋದ್ ಬಿಡಂಗಿಲ್ಲ, ಅದಕ್ಕೆ ಈಗ ಹಸಿರೆಲೆ ಗೊಬ್ಬರ ಪರ್ಯಾಯ ಮಾರ್ಗ ತನ್ನ ಗೊಬ್ಬರಕ್ಕಿಂತ. ಸರ್, ಈಗ ಜಮೀನಲ್ಲಿ ಒಂಚೂರು ಬೆಡ್ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ಅಲ್ಲಿಂದ ಇಲ್ಲಿಗೆ 3.5 ಅಡಿ. ಟ್ರ್ಯಾಕ್ಟರ್ ಬೆಡ್ಡೆ ಅಲ್ಲ ಇದು, JCP ಕೆಲಸ. ಮಣ್ಣು ಮುಚ್ಚಿಬಿಡದೆ ಮಣ್ಣು ತಗ್ಸ್ತೀನಿ ಇವಾಗ, ಯಾವಾಗ ಅಂದ್ರೆ ಈ ಇದ ಕಟ್ತೀವಲ್ಲ ಸೈಡ್ ಕಟ್ತೀವಲ್ಲ, ಅದಕ್ಕಿಂತ ಮುಂಚೆ ಫಸ್ಟು ಮಣ್ಣು ಕೋಸು. ಈಗ ನೀವು ಏನು ನೋಡಿದ್ರೆ ಕಾಣಲ್ಲ ಇದು, ನೋಡಿ ಅಲ್ಲಿ ಗೊತ್ತಾಯ್ತದೆ ಇಲ್ಲೆಲ್ಲ ಮಣ್ಣು ಮುಚ್ಚಿಬಿಡದೆ ಮಣ್ಣ ತಗದ್ರೆ ಅಲ್ಲೇ ಮಣ್ಣು ಹೋಗ್ತದೆ. ಓಕೆ, ಈ ಗುಣಿ ಗೊಬ್ಬರ ಕೊಡೋದ್ರಿಂದ ನೀವು ನೋಡಿರೋ ಪ್ರಯೋಜನ ಏನು? ನೇರವಾಗಿ ಒಳ್ಳೆ ಇಳುವರಿ ಇಳುವರಿ. ಸೊ ಉಟ್ಟಾಣಿಕೆ ಯಾವ ರೀತಿ ಬರುತ್ತೆ? ದಪ್ಪಾಗಿ ಬರ್ತದೆ. ಹಾಂ, ಒಟ್ಟಾಗಿ ಮೇಲ್ ಮುಚ್ಚೋದು ಬಿಗ್ಗಿಯಾಗಿ ಮುಚ್ಚಬೇಕು ನಿಮ್ಮ ಪ್ರಕಾರ? ಕಮ್ಮಿ ಐತಿ ಈ ಸಲ. ನಂದು ಯಾವಾಗಲೂ ನಾವು ಸ್ವಂತ ಟ್ರ್ಯಾಕ್ಟರ್ ಹೊಡಿತಿದ್ದಲ್ಲ, ಎಕರೆಗೆ ಒಂದು ಟ್ರ್ಯಾಕ್ಟರ್ ಹೊಡ್ಕೋತಿದ್ದೆ, ಕರೆಕ್ಟ್ ಆಗಿಲ್ಲ, ಎಲ್ಲ ಮುಚ್ಚಿಬಿಡ್ತಿತ್ತು, ಟ್ರಂಚಿಗೆಲ್ಲ ಮುಚ್ಚುತ್ತಿದ್ದೆ ನಾನು. ಈ ವರ್ಷ ನನಗೆ ಸ್ವಲ್ಪ ಸೋಗು ಕಡಿಮೆ, ಮುಂದಾಗಿ ಹೊಡೆದು ಬಿಟ್ಟು ಎಡವಟ್ಟ ಆಯ್ತು. ಎಡವಟ್ಟ ಆಗಿ ಹ್ಞೂ, ನಾನು ಹೋದ್ಸತಿ ನಿಮ್ದು ಬಿತ್ತನೆ ಮಾಡ್ಬೇಕಾದ್ರೆ ಬಂದಿದ್ನಲ್ಲ ಅಲ್ಲಿ ಕೆಳಗಡೆ, ಹೋದ್ಸತಿನ ಆಚೆ ಸತಿ 3ನೇ ಸತಿ ಅಲ್ಲ, ಊರತ್ರ ಅಲ್ಲ, ಅದ್ರ ಕೆಳಗಡೆ ಸ್ವಂತ ಜಮೀನಿಗೆ ಮಾಡಿದ್ರಲ್ಲ ಆ ಕಾಫಿ ತೋಟದ ಪಕ್ಕದ್ದು.
ಕಾಫಿ ತೋಟದ ಪಕ್ಕದ್ದು ಚಾನಲಿಗೆ ಮೋಟರ್ ಇಟ್ಬಿಟ್ಟು ನೀರು ಹೊಡಿತಿದ್ರಲ್ಲ, ಮೂರನೇ ವರ್ಷದಲ್ಲಿ ಅನ್ಸುತ್ತಲ್ಲ, ಇಪ್ಪತ್ತೆರಡಕ್ಕೆ ನಾಟಿ. ಅದಕ್ಕೆ ಅವಾಗ ಬಂತಿತ್ತು ಲೋಡು, ಅವಾಗ ಬಂದು ಅವಾಗ ಹಾಕಿಸ್ತಿದ್ರಿ. ಸ್ವಲ್ಪ ತೃಪ್ತಿ ಕಮ್ಮಿ ಅಂದ್ರೆ ಸೋಗೆ ತೃಪ್ತಿ ಕಮ್ಮಿ. ನೀವು ಬೆಳಿತೀರಾ ಬಿಡಿ ಸ, ಅನುಭವ ಐತಲ್ಲ. ಓಕೆ, ಇದುವರೆಗೂ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ನಮ್ಮ ಜೊತೆಗೆ ನಮಗೆ ಈ ಭಾಗದಲ್ಲಿ ಅನ್ನದಾತ್ರಿ ಇವರೇ. ಸೊ ಇವ್ರ ಹೆಸರು ಹೇಳ್ಕೊಂಡೆ ಇವತ್ತು ಅನ್ನ ತಿಂತಾ ಇರೋದು. ತುಂಬ ಹೃದಯದ ಧನ್ಯವಾದಗಳು ಸರ್. ಜೊತೆಗೆ ನಿಮ್ಮ ವಿಡಿಯೋ ಮಾಡಿದ್ದು ಕಾರಣ ಏನಂತ ಅಂದರೆ, ಸೊ ನಂದು ಯೂಟ್ಯೂಬ್ ಚಾನಲ್ಲು ನಾನು ಸೀರಿಯಸ್ ಆಗಿ ತಾಂಡಿರಲಿಲ್ಲ, ಸಜೆಷನ್ ಒಂದಿಷ್ಟು ನೀವೇ ಕೊಟ್ಟಿದ್ರಿ, ನಾಲ್ಕು ಜನ ರೈತರಿಗೆ ಏನಾದ್ರು ಒಳ್ಳೇದಾಗಂಗೆ ಮಾಡಪ್ಪ ಅಂತ. ಅವತ್ತು ನೀವು ಕೊಟ್ಟಿದ್ದ ಸಜೆಷನ್ನಿಂದಲೇ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು. ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನೆಲ್ಲ ವಿಡಿಯೋಗಳು ಬಂದಿದ್ದಾವೆ ಅದರದ್ದು ಕ್ರೆಡಿಟ್ ಎಲ್ಲಾದರೂ ಸಹ ಮುದುಗ್ನೂರು ಸೀನಣ್ಣ ಅವ್ರಿಗೇ, ಯಾಕೆಂದ್ರೆ ಅವರೇ ಸಜೆಷನ್ ಕೊಟ್ಟಿದ್ದು. ನೀವು ಕೊಟ್ಟಿದ್ದ ಸಜೆಷನಿಂದ ಇವತ್ತು ನಂದು ಸಬ್ಸ್ಕ್ರೈಬರ್ಸು 1226 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಕರ್ನಾಟಕದಾದ್ಯಂತ ವಿಡಿಯೋಗಳು ಹೋಗಿದೆ. ಸೊ ಜೊತೆಗೆ ನನ್ನ ಪ್ರಕಾರ ಸತ್ಯಕಾಲದಲ್ಲಿ ಜೀರಮಣ್ಣ ಅಂತ ಇದ್ದಾರೆ, ಅವ್ರದ್ದು 10,000 ವ್ಯೂಸ್ ಬಂದಿದೆ, ಅವರು ಹಿಂಗೆ ಮಾಹಿತಿ ಹಂಚ್ಕೊಂಡ್ರು. ಸೊ ಇವತ್ತು ಮುದುಗ್ನೂರು ಸೀನಣ್ಣ ಅವರು ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಸೊ ನಿಮ್ಮ ಮಾಹಿತಿ ಇವತ್ತು ನಮ್ಮ ರೈತರೆಲ್ಲ ನೋಡಿ ಅವ್ರು ಬೆಳೆದ್ರೆ ಅದೇ ನಮಗೆ ತೃಪ್ತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.